విగ్రహం సదనుగ్రహం దశగ్రీవచ్చలం శాఖాన్ మణిగ్రీవ విమోచనం స్వనామగ్రహణాదేయ నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసరణశే ఉత్తుంగరక్తరంగాయ మధుదుర్గాధయే నమః. గురుమంగళగుణజ్ఞం సత్వనేకాధివాసం క్షమతమపరినిష్టం సత్వనిష్టం వరిష్టం సకలసుజనశిష్టం నిత్యనిర్భూతకష్టం భయదుఃఖపదనిష్టం మాం భజంతు ప్రపన్నా. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరార్చితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురుం నమః. బ్రహ్మచర్య హరిప్రీతి సువిద్యా వాదశాలినః ఇష్టదాం కష్టహర్తోన్నః విద్యామాన్యా మునీనామః. వాదిరాజ పదద్వంద్వ వారుజాసక్త మానసాం విష్ణుప్రియ గురుం వందే బంధోహం దేవి శుద్ధయే. సత్యం సత్యం పునః సత్యం విష్ణుతీర్థ ప్రదాదతః సర్వే కామా భవంత్యేవ శోభో బింబసంబుధౌ. చింతామణిం భక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేక్షిష్టదం. అజ్ఞానవినిరచ్ఛేదం బుద్ధిసంపత్పదాయకం విజ్ఞానవరం శాంతం విజయాఖ్యగురుం భజే శ్రీగురుభ్యో నమః. హరిః ఓం. ಎಚ್ಚರವೇ ಪ್ರವಚನ ಕೇಳುವಾಗ ಅಲ್ಲದೆ ಯಾಕೆ ಬೆಳಿಗ್ಗೆಲ್ಲ ಒಳ್ಳೆ ರಸದ ಉತ್ತರ ಹಾಕಿದ್ದಾರೆ, ಹೊಟ್ಟೆ ತುಂಬಾ ಹಾಕಿದ್ದಾರೆ, ಹಾಕಿದ ಮೇಲೆ ಬರುವುದೇ ಅಲ್ಲವೇ ಅಂತಹ ಸಮಯದಲ್ಲಿ ಅದು ಜೋರಾಗಿ ಬರುವ ಸಮಯದಲ್ಲಿ ನಿಮ್ಮನ್ನ ಜೋರಾಗಿ ಇಲ್ಲಿ ಕಟ್ಟಿ ಹಾಕಿದರೆ ಅದು ಬಾಗಿಲು ಬಿಡುತ್ತೆ. ಆದ ಕಾರಣ ಎಚ್ಚರ ಬೇಕು. ಯಾವ ಎಚ್ಚರ ಬೇಕು? ಎಲ್ಲಿದ್ದೇವೆ ಎಂಬ ಎಚ್ಚರ ಮೊದಲು ಬೇಕು. ವಿಜಯದಾಸರೇ ವಿಶೇಷವಾದ ಶ್ರೀರಂಗದ ಸುಳಾದಿಗಳು ತುಂಬಾ ಮಾಡಿದ್ದಾರೆ. ಶ್ರೀರಂಗದ ಸುಳಾದಿಗಳಲ್ಲಿ ಈ ಕ್ಷೇತ್ರ ಮಹಾತ್ಮವನ್ನ ವಿಶೇಷ ಹೇಳ್ತಾರೆ. ಇಲ್ಲಿ ಏಳು ಪ್ರಾಕಾರ ಪ್ರಸಿದ್ಧಿ ನೋಡಿ, ಏಳು ಪ್ರಾಕಾರ ಸಪ್ತ ಪ್ರಾಕಾರ ಅಂದ ಕೂಡಲೇ ಎಲ್ಲರಿಗೆ ನೆನಪಾಗುವುದು ಶ್ರೀರಂಗ. ಈ ಸಪ್ತ ಪ್ರಾಕಾರದ ನಾವು ಈಗ ಯಾವ ಪ್ರಾಕಾರದಲ್ಲಿದ್ದೇವೋ ನನಗೆ ಗೊತ್ತಿಲ್ಲ. ಪಟ್ಟಾರಿ ಏಳು ಪ್ರಾಕಾರ ಅಲ್ವ? ಏಳು ಪ್ರಾಕಾರ ಅಂದ್ರೆ ಗೋಡೆ ಮಧ್ಯೆ ಬೀದಿ, ಇನ್ನೊಂದು ಗೋಡೆ ಇನ್ನೊಂದು ಬೀದಿ. ಹಾಗೆ ನೋಡ್ತಾ ಹೋದಾಗ ವಿಜಯದಾಸ ಅಂತಾರೆ, ಹದಿನಾಲ್ಕು ಲೋಕದಲ್ಲಿರುವ ಸಕಲ ದೇವತೆಗಳು ಈ ಪ್ರಾಕಾರಗಳಲ್ಲಿ ನಿಂತಿದ್ದಾರಂತೆ. ನಮಗೆ ಕಾಣ್ತಾ ಇಲ್ಲ, ಎಲ್ಲರೂ ನಿಂತಿದ್ದಾರಂತೆ ಪ್ರಾಕಾರದಲ್ಲಿ. ಒಂದು ಮುಳ್ಳಿನ ತುದಿಯಷ್ಟು ಎಳ್ಳಿನ ತುದಿಯಷ್ಟು ಜಾಗ ಖಾಲಿ ಇಲ್ಲ, ಇದೇ ತರ ತುಂಬಿದ್ದಾರೆ, ಜಾಮ್ ಪ್ಯಾಕ್ ಆಗಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಇವರು ಅಂದ್ರೆ ಬಿಡುತ್ತಾರೆ, ಅಲ್ಲಿಂದಲೇ ಒಳಗಿನ ರಂಗನನ್ನು ನೋಡುತ್ತಿದ್ದಾರಂತೆ. ಅವರು ರಂಗನ ನೋಡೋದು ಇವರು ನೋಡಿದ್ರು, ಯಾರು ವಿಜಯದಾಸ. ನಮಗ ನೋಟ ಇಲ್ಲ, ಅವರಿಗೆ ನೋಟ ಇದೆ ಅಂತ ಜಗತ್ತಿಗೆಲ್ಲ ಗೊತ್ತು. ಅಡುಗೆಯವನ ಕೈ ಹಿಡಿದು ಸುಧಾ ಹೇಳಿಸಿದ ಅಪರೂಪದ ವ್ಯಕ್ತಿಗಳು ಅವರು ಹೇಳುತ್ತಾರೆ, ಒಳಗಿರುವ ರಂಗನ ಗುಣಗಳ ಚಿಂತನೆ ಮಾಡತಾ ಮಾಡತಾ ಆಶ್ಚರ್ಯದಿಂದ ಕಣ್ಣು ಹುಬ್ಬು ಹಾರಿಸಿ ಆನಂದದಲ್ಲಿ ನಿಂತಿದ್ದಾರಂತೆ. ಸೆಟರು ಕೈ ಜೋಡಿಸಿ ಆನಂದದಲ್ಲಿ ಬಾಷ್ಪಗಳನ್ನ ಸುರಿಸ್ತಾ ಸುರಿಸ್ತಾ ಇರುವ ಜಾಗ ಶ್ರೀರಂಗ ಕ್ಷೇತ್ರ.
ಹಾಗೆ ಹೇಳುತ್ತಾರೆ. ಮತ್ತೆ ಮೀನುಗಳಲ್ಲಿ ಯಾರಿದ್ದಾರೆ ಹೇಳುತ್ತಾರೆ, ಸಪ್ತ ದ್ವೀಪ ಸಪ್ತ ಸಮುದ್ರ ಅಭಿಮಾನಿಗಳೆಲ್ಲ ನಿಂತಿದ್ದಾರೆ ಅಂತೇಳಿ. ಅವರು ಭಗವಂತ ತಮ್ಮ ಬೀದಿಗೆ ಬಂದರೆ ಎಲ್ಲರೂ ನೀವು ನೀರು ಹಾಕಬೇಕಾಗಿಲ್ಲ, ಎಲ್ಲ ದೇವತೆಗಳೇ ಹಾಕ್ತಾ ಹೋಗಿರುತ್ತಾರೆ. ಆತರ ಭಗವಂತನ ಸೇವೆಗೆ ಸ್ವಯಂ ಸಿದ್ಧನಾಗಿರುವಂತಹ ಜಾಗ ಶ್ರೀರಂಗ ಕ್ಷೇತ್ರ. ವಾದಿರಾಜರು ಹೇಳಿದ್ದಾರೆ ಈ ರಂಗನಾಥನನ್ನ ಬಿಡಲಿಕ್ಕಾಗಿಲ್ಲಂತೆ, ಯಾರಿಗೆ ಕಾರ್ಯ. ಅದಕ್ಕೆ ಈತನ ಎಲ್ಲಿಟ್ಟುಕೊಂಡ್ರೆ ಒಳ್ಳೆಯದು ಅಂತ ನೋಡಿದ್ದಂತೆ, ಕಾವೇರಿ ಹೃದಯದಲ್ಲಿ ಇಟ್ಟುಕೊಂಡ್ರೆ ಒಳ್ಳೆಯದು, ಇನ್ನೆಲ್ಲೂ ಇಡಬಾರದು ಅಂತ ಕವನಾಗಿ ಹರಿದು ತನ್ನ ಹೃದಯದಲ್ಲಿ ಬಿಗದಪ್ಪಿಕೊಂಡ್ಲು. ಅಷ್ಟೇ ಅಲ್ಲ, ಶ್ರೀಪಾದರಾಜರೇ ಮೊದಲಾದ ಮಹಾಜ್ಞಾನಿಗಳೆಲ್ಲ ಶ್ರೀಪಾದರಾಜರಿಗೆ ಆಶ್ರಮ ಕೊಟ್ಟ ಗುರುಗಳು, ಸ್ವರ್ಣ ವರ್ಣ ತೀರ್ಥರು ಅಂತ. ಅವರ ವೃಂದಾವನ ಇಲ್ಲೇ ಇದೆ ಅಂದರೆ, ಇಲ್ಲೇ ವೃಂದಾವನ ಆಗಬೇಕಾದರೆ ಎಷ್ಟು ಮೈ ಮರೆತಿರಬೇಕು ಈ ಕ್ಷೇತ್ರ ಅಂದರೆ. ಶ್ರೀಪಾದರಾಜರ ಇಡೀ ಗಾನಲಹರಿಯಲ್ಲಿ ಒಂದು ಹಾಡು ಎದ್ದು ಕಾಣುತ್ತೆ, ತಂಗಳಿದ್ದಾತತ್ವ ಎಂಥ ಕ್ಷೇತ್ರ. ಮತ್ತೆ ಇಂಥ ಕ್ಷೇತ್ರಕ್ಕೆ ಬಂದು ಅಂಥ ಕ್ಷೇತ್ರದಲ್ಲಿ ವ್ಯಾಸರಾಜ ಮಠದ ಇಲ್ಲಿ ಇರುವ ಅಪರೂಪದ ಯತಿಗಳು, ಅಪರೂಪದ ಯತಿಗಳು ಮಹಾಜ್ಞಾನಿಗಳೆಲ್ಲರೂ ಕೂತಿದ್ದಾರೆ. ಒಳಗೆ ನಾಲ್ಕು ವೃಂದಾವನ, ಹೊರಗೊಂದು ವೃಂದಾವನ. ಸಾಮಾನ್ಯ ಹೇಳೋದು ಒಳಗಿನವರು ಚಾತುರ್ಮಾಸ್ಯ ಮುಗಿದ ಮೇಲೆ ಪೀಠದಲ್ಲಿ ಬಂದವರು, ಹೊರಗಿನವರು ಚಾತುರ್ಮಾಸ್ಯ ಮುಗಿಯದೆ ಹೊರಗೆ ವೃಂದಾವನ. ಇಷ್ಟೇ ಪರಿಚಯ ಜನಕ್ಕೆ. ಆದರೆ ವಾದಿರಾಜ ಗುರು ಸಾರ್ವಭೌಮರು ತಾವು ವೇದವ್ಯಾಸರ ದರ್ಶನಕ್ಕೆ ಹೊರಡುವಾಗ ಕಾಶಿಯಲ್ಲಿ ಒಬ್ಬರ ಮನೆಯಲ್ಲಿ ಇದ್ದುಕೊಂಡು ಅನುಗ್ರಹ ಮಾಡಿ ಹೊರಟರಂತೆ. ಅವರ ಹೆಸರು ಕಾಶಿ ಕುಂಡಲಗಿರಿ ಆಚಾರ್ಯರು ಅಂತ. ಅವರು ನಿತ್ಯ ನೈವೇದ್ಯ ಮಾಡುವಾಗ ವೀಣೆಯನ್ನ ಬಾರಿಸಿದರೆ ವರಾಹದೇವರ ದರ್ಶನ ಆಗ್ತಿತ್ತು ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ. ಅಂಥ ಕಾಶಿ ಕುಂಡಲಗಿರಿ ಆಚಾರ್ಯರಿಗೆ ಗುರುಗಳವರು, ಹೊರಗೆ ಕೂತ ಚಾತುರ್ಮಾಸ್ಯ ಮುಗಿಸದೇ ಇರುವ ಗುರುಗಳು, ಎಂಥ ಮೇಲೆ ಗಜಗಳು ಕೂತಿವೆ ಅಂಥವರ ಸಂವಿಧಾನದಲ್ಲಿ ಕೂತಿದ್ದೇವೆ. ಇನ್ನ ಹೀಗೆ ಹೇಳಿದರು, ಇಲ್ಲಿ ದೊಡ್ಡ ಗಜ ಕೂತಿದೆ, ಅವರ ಸಂವಿಧಾನದಲ್ಲಿ ಕೂತಿದ್ದೇವೆ. ಇಂಥ ಸಂವಿಧಾನದಲ್ಲಿ ಕೂತಿರುವಾಗ ಯಾರನ್ನ ನೆನೆದರೆ ಒಳ್ಳೆಯದು ಅಂತ ಚರ್ಚೆ ಬಂತು. ಯಾರನ್ನ ನೆನೆದರೆ ಒಳ್ಳೆಯದು ಬೇಡ ಆಗಲ್ಲ, ಯಾರನ್ನ ನೆನೆಯದಿದ್ದರೆ ನಮ್ಮ ಜನ್ಮ ವ್ಯರ್ಥ ಹೇಳಿ ಅದು ಹಾಡಿರಬೇಕು. ಮಧ್ವರಾಯರ ಕರುಣೆ ಪಡೆಯದವ ಘನೆಯೊಳಗೆ ಇದ್ದರೇನು ಇಲ್ಲದಿದ್ದರೆ. ಸ್ಕ್ರಾಪ್ ಅಂದ್ರು ಹೌದಾನೆ, ಸ್ಕ್ರಾಪ್ ಅಂತ ಅಂತೆ ನೋಡಿದ್ರು. ಇಷ್ಟು ವಿಜಯದಾಸರ ಸುಧಾರಗಳು ಆರಾಧನೆ ಎಲ್ಲ ಮಾಡಿದ ಮೇಲೆ ಅದು ಶ್ರೀರಂಗಕ್ಕೆ ಬಂದು ಆತನ ಮುಂದೆ ಎಲ್ಲ ಹೇಳಿದ ಮೇಲೆ ಆತ ನೋಡ್ತಾ ಇರುತ್ತಾನೆ, ನನಗಿಷ್ಟವಾದ್ದು ಏನಾದರೂ ಹೇಳ್ತಾರ. ಎಲ್ಲ ತನಗಿಷ್ಟವಾದ್ದೆ, ಊಟಕ್ಕೆ ಕೂತಿದ್ವು ಎಲ್ಲ ಇಷ್ಟವಾದ್ದೆ, ಇನ್ನೊಂದು ಬಂತು ಮಂಡಿಗಿಲ್ಲ. ಹಾಗೆ ರಂಗನಾಥನಿಗೆ ವಿಜಯದಾಸರು ಮಾಡಿದ ಎಲ್ಲ ಸುಧಾರಣೆ ಪದಪದ್ಯಗಳು ಊಟವೇ ಚೆನ್ನಾಗಿರುತ್ತೆ. ಅದರಲ್ಲಿ ಅದ್ಭುತವಾದ ಯಾವುದಯ್ಯ ಅಂದರೆ, ತನಗೆ ಅತ್ಯಂತ ಪ್ರೀತಿ ಪಾತ್ರರಾದ ಮಧ್ವರಾಯರ ಕುರಿತು ಹೇಳಿದ ಮಾತು. ಭಗವಂತನ ಅತ್ಯಂತ ಪ್ರೀತಿ ಪಾತ್ರರಾದ ವ್ಯಕ್ತಿಗಳು ಲಕ್ಷ್ಮೀದೇವಿ, ನಂತರ ಬ್ರಹ್ಮವಾಯುಗಳು. ಅವರಿಬ್ಬರು ವಿಶೇಷವಾದಂತಹ ಮಹಾಜ್ಞಾನಿಗಳವರು. ಅವರನ್ನ ಕುರಿತು ಹೇಳುವ ಮಧ್ವರಾಯರ ಪರಿಚಯ ಮಾಡಿಕೊಡತಾ ಬರುತ್ತಾರೆ. ಛಾಂದೋಗ್ಯದಲ್ಲಿ ಸಂದರ್ಭ ಬಂತಾದ್ದರಿಂದ ಒಂದು ಮಾತು ಹೇಳಿಬಿಡುತ್ತೇನೆ. ಛಾಂದೋಗ್ಯದಲ್ಲಿ ಉಕ್ತ ಭಗವಂತನನ್ನ
ಉತ್ಥಾಂತ ಉಪಾಸನೆ. ಅವನನ್ನ ಉತ್ಥಾಂತ ಉಪಾಸನೆ, ಆ ಉಪಾಸನೆ ವಿಷಯ ಹೇಳುವಾಗ ಅಲ್ಲಿ ಒಂದು ವಿಚಾರ ಹೇಳುತ್ತಾರೆ, ರಸಗಳು ಎಷ್ಟು ಅಂತ. ರಸಗಳು ಎಷ್ಟು ಅಂದಾಗ ನಾವೊಂದು ಉಪ್ಪು, ಹುಳಿ, ಖಾರ ಇವ ಆರೆ, ಏಳನೇ ರಸ ಇಲ್ಲದೇ ಇಲ್ಲ, ಎಂಟನೆಯದು ಇಲ್ಲೇ ಇಲ್ಲ ಅಂದ್ರು. ಆವಾಗ ಅಂದ್ರು ಛಾಂದಕ್ಕೂ ಉಪನಿಷತ್ ಹೇಳಿದ್ದು, ನಿಮ್ಮ ಈ ರಸಗಳ ಕುರಿತು ಹೇಳಿಲ್ಲ, ರಸ ರಸೋ ವೈ ಸಹ ಭಗವಂತನೇ ರಸಶಬ್ದ ವಾಕ್ಯ. ಹಾಗಾದರೆ ರಸಗಳೆಷ್ಟು ಅಂದ್ರೆ ಅಲ್ಲಿ ಹೇಳುತ್ತಾರೆ ಪೃಥ್ವಿ, ವರುಣ, ಹೀಗೆ ಎಲ್ಲ ಹೇಳುತ್ತಾ ಒಬ್ಬೊಬ್ಬರು ಒಂದೊಂದು ರಸ ರಸ ಅಂತ ಹೇಳುತ್ತಾ ಕೊನೆಗೆ ಹೇಳುತ್ತಾರೆ ಎಂಟನೆಯ ರಸ. ಎಂಟನೆಯ ರಸವಿದೆ ಅದು ಭಗವಂತ, ಅವನನ್ನ ಬಿಟ್ಟು ಬೇರೊಂದು ರಸವಿಲ್ಲ. ಈ ಎಂಟನೆಯ ರಸ ಏನಿದೆ, ಈ ಎಂಟನೆಯ ರಸಕ್ಕೆ ಸಮಾನವಾದ ರಸವಿಲ್ಲ. ಆ ಎಂಟನೆಯ ರಸಕ್ಕಿಂತ ಉತ್ತಮವಾದ ರಸವಿಲ್ಲ ಅಂತ ಉಪನಿಷತ್ತು ಹೇಳುತ್ತೆ. ಈ ಅರ್ಥವನ್ನ ಶ್ರೀಮದ್ ಆಚಾರ್ಯರು ಲಕ್ಷ್ಮೀಕಾಂತ ಸಮಂತ ಅಂತ ಏನ್ ಹೇಳ್ತಾರಲ್ಲ ಅಲ್ಲಿ ರಸೋಯೋ ಅಷ್ಟಮ ಅಂತ ಹೇಳ್ತಾರೆ. ಅಷ್ಟಮ ರಸನಾದ ನೀನು, ನಿನಗೆ ಸಮಾನವಾದ ರಸವಿಲ್ಲ, ನಿನಗಿಂತ ಹೆಚ್ಚಿಗೆ ರಸವಿಲ್ಲ ಅಂತ ತಿರಸ್ಕಾರ ಮಾಡಿಬಿಡುತ್ತಾರಲ್ಲಿ. ಹಾಗೆ ಆ ಭಗವಂತನ ನಂತರ ಬರತಕ್ಕಂಥ ರಸ ಯಾರು ಅಂದ್ರೆ ವಾಯುದೇವರು. ಆ ವಾಯುದೇವರ ಚರಿತ್ರೆಯನ್ನ, ಮಧ್ವರಾಯರ ಚರಿತ್ರೆಯನ್ನ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ನಮೋ ನಮೋ, ಇದು ಪದ, ನನಗೆ ಕೊಟ್ಟಿದ್ದು ಪದ. ಸುಳಾದಿ ಬೇರೆ, ಪದ ಬೇರೆ, ಎರಡೂ ಒಂದೇ ಅಲ್ವಾ? ಅಲ್ಲೂ ದೇವರ ಕುರಿತು ಹೇಳುತ್ತಾರೆ, ಅಲ್ಲೇ ಹೇಳುತ್ತಾರೋ ಇಲ್ಲಿ ಹೇಳುತ್ತಾರೆ. ಆದರೆ ಸುಳಾದಿಯಲ್ಲಿ ವಿಸ್ತಾರವಾಗಿ ಆಳವಾಗಿ ಹೋಗಿಬಿಡುತ್ತಾರೆ. ಒಂದು ವಸ್ತುವನ್ನ ಕುರಿತು ಈಗ ಆಚಾರ್ಯರಿಗೆ ಒಂದು ಗಂಟೆ ಪ್ರವಚನ ಬಹಳ ಕಡಿಮೆ. ಏನು ಅವರು ಗೊತ್ತಿದ್ದು ಪರ್ವತದಷ್ಟು, ನೀವು ಕೊಟ್ಟದ್ದು ಕಿಡಕಿಯಷ್ಟು ಸ್ಪೇಸ್, ಅದರೊಳಗೆ ಪರ್ವತ ಹಿಡಿಸಬೇಕಂದ್ರೆ ಅದಕ್ಕೆ ಅವರಿಗೆ ಒಂದು ವಾರ ಇಲ್ಲೇ ಕೊಟ್ರೆ ಏನಾನಂದ ಬಿಡಬೇಕು ಅವರಿಗೆ, ಎಲ್ಲರಿಗೆ ವಿಶೇಷ ತಿಳಿಸಲಿಕ್ಕೆ ಹೋಗುತ್ತಾರೆ. ಹಾಗೆ ಇಲ್ಲಿ ವಿಶೇಷವಾಗಿ ಸುಳಾದಿ ಅಂದರೆ ದಾಸರಿಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಅವಕಾಶ. ಪದ ಅದರೊಳಗೆ ಸ್ವಲ್ಪ ಹೇಳುತ್ತಾರೆ, ರುಚಿ ಹತ್ತಿದವರಿಗೆ ಸುಳಾದಿಗೆ ಕರೆಕೊಂಡು ಹೋಗುತ್ತಾರೆ. ಸುಳಾದಿ ಅಪರೂಪದ ಜಾಗ. ಸರಿ, ಪದವೂ ಕಡಿಮೆ ಅಲ್ಲ ಅಂತ ಹೇಳಲಿಕ್ಕೆ ನನಗೆ ಚಿಕ್ಕ ಪದ ಕೊಡಲಿಲ್ಲ, ದೊಡ್ಡದೇ ಪದ ಕೊಟ್ಟರು. ದೊಡ್ಡ ಅಂದ್ರೆ ಒಂದು ತುಂಬಾ ಪದಗಳಿರುವ ಪದವನ್ನು ಕೊಟ್ಟರು. ನಮೋ ನಮೋ ಶ್ರೀಮದ್ಭರಾಯ ಸುರ ಮುನಿ ಗೇಯ. ಸುರರು ಮುನಿಗಳು ಯಾರ್ಯಾರಿದ್ದಾರೆ ಅವರಿಂದ ಗೇಯರು, ಅವರು ವಿಶೇಷ, ಅವರಿಂದ ಕೊಂಡಾಡುವ ಕೀರ್ತಿ ಇರುವಂತವರು. ಮತ್ತು ಅಂದ್ರು ನಮೋ ನಮೋ ಶ್ರೀ ಮಧ್ವಾಚಾರ್ಯ ಆರ್ಯ. ಅಲ್ಲ, ಮಧ್ವಾಚಾರ್ಯ ಎಂಬುದರಲ್ಲೇ ಬರ್ತಾರೆ, ಮಧ್ವ ಆರ್ಯ ಅಂದ್ರೆ ಮಧ್ವಾಚಾರ್ಯ ಅಂದ್ರೆ ಯಾರು? ಶಂಕರಾಚಾರ್ಯರ ಆ ತರ ಉಯುರುಗುವ ಆಚಾರ ಅಂತ ಹೇಳ್ಕೋಬೇಡಿ. ಇವರು ಆರ್ಯರು, ಜ್ಞಾನ ಪೂರ್ಣರಾಗಿದ್ದಾರೆ. ಅವರ ವಿಶೇಷವಾದ ಸಂವಿಧಾನ ಎಲ್ಲಿದ್ದರೆ ಸಾಕು, ಅಲ್ಲಿ ಜ್ಞಾನ ಬರುತ್ತೆ. ಆದ್ದರಿಂದ ಎಲ್ಲಾ ಆಚಾರದಲ್ಲಿ ಇವರೊಬ್ಬರಾಚಾರರು ಅಂತ ತಿಳ್ಕೊಬೇಡಿ, ಇವರೇ ಆರ್ಯರು. ನಂತರ ಈ ಕ್ಷೇತ್ರದ ಮಹಿಮೆ ತಿಳಿದಂತೆ ಉಡುಪಿ ಪಾದಕ ಕ್ಷೇತ್ರದ ಮಹಿಮೆಯನ್ನ ನಾವು ತಿಳಿಯಬೇಕು, ತಿಳಿದಿರುತ್ತೆ. ಆದರೆ ಕೆಲವು ಗೊತ್ತಿಲ್ಲದ ವಿಷಯಗಳನ್ನ ಪುರಾಣಗಳಲ್ಲಿ ಈಜಾಡುವ ತಿಮಿಂಗಲ ಅಂದ್ರೆ ವಿಜಯದಾಸ. ಮೀನಲ್ಲ, ಪುರಾಣಗಳ ಸಮುದ್ರದಲ್ಲಿ ಮೀನಾಗಿರಬೇಕು ಅಂದ್ರೆ ಅದು ನಾವು ಮೀನು ಅಲ್ಲ, ನೊಣವಾಗಿಲ್ಲ. ಅವರು ತಿಮಿಂಗಲ, ಅದ್ಭುತವಾಗಿ ಈಜಾಡುತ್ತಾರೆ. ಅವರಿಗೆ
ಎಲ್ಲೆಲ್ಲಿ ಸಿಗುತ್ತೋ ನಮಗಂತೂ ಗೊತ್ತಿಲ್ಲ, ನಾವು ಪುರಾಣಗಳನ್ನು ಮುಟ್ಟೋದೇ ಇಲ್ಲ. ಹೌದು ತಾನೆ, ನಮಗೆ ಸಿಕ್ಕ ಆಚಾರದ ಗ್ರಂಥಗಳನ್ನ ಮುಟ್ಟಲಿಕ್ಕೆ ಮೂರು ಕೆರೆ ನೀರು ಕುಡಿತಾ ಇರ್ತೀವಿ. ಅಂತಹದ್ದು ಆಚಾರದ ಗ್ರಂಥಗಳಲ್ಲದೆ ಅಪರೂಪವಾದ ಪುರಾಣಗಳು ಆದ ಮೇಲೆ ಪ್ರಕಾಶ ಸಂಹಿತಾದ ಗ್ರಂಥಗಳು ಎಲ್ಲವೂ ಕೂಡ ವಿಷ್ಣು ರಹಸ್ಯ ಆಳವಾಗಿ ಝಳಪಿಸಿ ಬಿಡುತ್ತಾರೆ. ವಿಶೇಷವಾಗಿ ಅವರು ಕೆಲವು ವಿಷಯಗಳನ್ನಲ್ಲಿ ಹೇಳುತ್ತಾರೆ ನೋಡಿ. ಹುಡುಕುಲೋತ್ತಮರ ಭೂಸುರರಿಗೆ ಸರ್ವ ಜಗವೆಲ್ಲ ದಾರಿಯನ್ನು ಎರೆದು, ಪರಶುರಾಮದೇವರು 21 ಸಲ ಕ್ಷತ್ರಿಯರ ಸಂಹಾರ ಮಾಡಿ ಇಡೀ ಜಗತ್ತನ್ನು ಗೆದ್ದರು. ಇವರು ಅವಾಗಂದ್ರು ಗೆಲ್ಲೋದು ಬರುತ್ತೆ, ಇನ್ನೊಬ್ಬ ಸ್ವತ್ತನ್ನ ತಗೊಂಡ್ರೆ ಗೆಲ್ಲೋದು. ಇವಂದೇ ಸ್ವತ್ತು, ಇವನಂತೆ ಎಲ್ಲ ಆ ದುಷ್ಟರು ಆಕ್ರಮಣ ಮಾಡಿಕೊಂಡ್ರೆ ಕೊಂದು ಆ ಜಗವೆಲ್ಲ ಧಾರೆಯನ್ನು ಬ್ರಾಹ್ಮಣರಿಗೆ ಧಾರೆಯನ್ನು ಕೊಟ್ಟು ಸಖ್ಯ ನಗದಲ್ಲಿ ನಿಂತು, ಸಖ್ಯಾದ್ರಿಯಲ್ಲಿ ನಿಂತುಕೊಂಡು ಸಮುದ್ರನ್ನ ಹಿಂದಕ್ಕೆ ತೆಗೆಸಿ ಒನೆಯಲ್ಲಿ ಒಂದು ಪದಾರ್ಥ ಸರಿಸಲಿಕ್ಕೆ ನಮಗಾಗಲ್ಲ, ಸಮುದ್ರವನ್ನೇ ಸರಿಸಿದ ಸ್ವಾಮಿ ಪರಶುರಾಮನಾಗಿ ಹಿಂದಕ್ಕೆ ತೆಗೆಸಿ ಈ ಭೂಮಿಯನ್ನು ಸಾಧಿಸಿದನು. ಯಾವ ಭೂಮಿ? ಉಡುಪಿಯ ಕ್ಷೇತ್ರ, ಪಾದಕ ಕ್ಷೇತ್ರ, ಆ ಎಲ್ಲವನ್ನ ಪರಶುರಾಮ ದೇವರು, ಅದಕ್ಕೆ ಪರಶುರಾಮ ಕ್ಷೇತ್ರ ಅಂತ ಅಲ್ಲಿ ಸಂಕಲ್ಪ, ಇಲ್ಲಿ ರಾಮಕ್ಷೇತ್ರ ಅಲ್ಲಿ ಪರಶುರಾಮ ಕ್ಷೇತ್ರ ಅಂತ. ಅತಿದಯ ಪರಮೂರ್ತಿ ಅಲ್ಲಿಗೆ ಕ್ಷೇತ್ರ ಗತಿ ತಪ್ಪದಂತೆ ನಿರ್ಮಾಣ ಮಾಡಿ, ಗತಿ ತಪ್ಪದಂತೆ ಕ್ಷೇತ್ರವನ್ನು ನಿರ್ಮಾಣ ಮಾಡಿದಂತೆ. ಅದಕ್ಕೆ ಪರಶುರಾಮ ದೇವರು ನಿಂತ ಜಾಗ ಯಾವುದು ಅಂದ್ರೆ ಉಡುಪಿ ಅನಂತೇಶ್ವರ. ಯಾರು ರುದ್ರದೇವರಲ್ಲ ಅಲ್ಲಿರೋದು, ಪರಶುರಾಮ ದೇವರೇ ನಿಂತರು. ಆ ನಿಂತಾಗ ನಾಲ್ಕು ದಿಕ್ಕಿಗೆ ಸರ್ಪದ ಕಾವಲು, ನಾಗಪೀಠ, ಹಾಗೆ ದುರ್ಗೆಯ ಸನ್ನಿಧಾನ ಎಲ್ಲವನ್ನು ಕೂಡ ಕ್ಷೇತ್ರ ಗತಿ ತಪ್ಪದಂತೆ ನಿರ್ಮಾಣ ಮಾಡಿ, ಅವಾಗ ಪರಶುರಾಮ ದೇವರ ಕಾರ್ಯ ಏನು ಅಂತ, ಅವರ ವಿಶೇಷ ಕಾರ್ಯ ಏನು ಅವತಾರದ್ದು? ಸತಿಪತಿಯ ಉದ್ಧರಿಸಿ ಬರುತ್ತಾ ಅಂದ್ರು. ಸತಿಪತಿ ಅವರಿಬ್ಬರಿಗೆ ತೊಂದರೆ ಆಗಿದ್ರೆ ಉದ್ಧರಿಸಿ ಬರುತ್ತಾ ಅಂದ್ರು, ಅಲ್ಲ ಸತಿಪತಿಯ ಸತೀದೇವಿ ಪತಿ ಯಾರು? ರುದ್ರದೇವರು, ಚಂದ್ರಮೌಳೀಶ್ವರ. ಆ ಚಂದ್ರಮೌಳೀಶ್ವರನನ್ನ ಉದ್ಧರಿಸಿ ಬರುತ್ತಾ ಕಂಡ್ರಂತೆ ಅಲ್ಲಿ ಬಂದು ನಿಂತು ಅನುಗ್ರಹ ಮಾಡಿ ಸ್ವಲ್ಪ ನೋಡಿದಾಗ ಉನ್ನತವಾದ ಪರ್ವತವು ಯೋಜನವಿದೆ, ಒಂದು ಯೋಜನ ಉದ್ದದ ಪರ್ವತ ಕಾಣಿಸುತ್ತಂತೆ ಅವರಿಗೆ. ಅಲ್ಲಿಗೆ ಬಂದು ಬೆರಗಾಗಿ ಪರಶುರಾಮನು ಬಂದು ದೇವರ ಪರ್ವತ ನೋಡಿ ಆಶ್ಚರ್ಯಪಟ್ಟರಂತೆ. ದೇವರಿಗೂ ಆಶ್ಚರ್ಯ ಆಗಿರುತ್ತಾರೆ, ಯಾಕೆ ಬೆಟ್ಟದ ಆಕಾರದಲ್ಲಿ, ಬೆಟ್ಟದ ಕಣಕಣದಲ್ಲಿ ಅವನೇ ಇದ್ದಾನೆ, ಆ ಬೆಟ್ಟ ಇಟ್ಟದ್ದವನೇ, ಹೊತ್ತಿದ್ದವನೇ, ಅವನಿಗೆ ಆಶ್ಚರ್ಯ ಏನು? ಪುರಾಣದಲ್ಲಿ ಹೇಳಿದ್ದು ಟ್ರಾನ್ಸ್ಲೇಟ್ ಮಾಡುತ್ತಾ ಇದ್ದಾರೆ ವಿಜಯದಾಸರು. ಪುರಾಣದಲ್ಲಿ ಬಂದಿದೆ ಪರಶುರಾಮದೇವರು ಬೆಟ್ಟವನ್ನು ನೋಡಿ ಆಶ್ಚರ್ಯ ಪಟ್ಟರು, ಅದೇ ಹೇಳಿದೆ. ನೀವು ಹೇಗೆ ಅರ್ಥ ಮಾಡಿಕೊಂಡ್ರು, ನಿಮ್ಗೆ ಯೋಗ್ಯತೆ ಮಾಡಿಕೊಳ್ಳಿರು. ಏನು ಆಶ್ಚರ್ಯಪಟ್ಟ ಅಂದರೆ ಹೇಳಿದರು, ತಾನು ಸೃಷ್ಟಿ ಮಾಡಿದ ಈ ಎಲ್ಲಾ ಪ್ರದೇಶದಲ್ಲಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣತಾ ಇದೆ ಅಂತ ಆನಂದಪಟ್ಟು ಬಂದು ಈ ಗಿರಿಯಲ್ಲಿ ನಿಂದು ಅಗ್ರಭಾಗವು ಪ್ಲಸ್ 5 ಮೇಲೆ ಬಂದು ನಿಂತ. ತುಂಬಾ ಸಲ ಹೋಗಿದ್ದೀರಾ ಉಡುಪಿಗೆ? ತುಂಬಾ ಸಲ ಹೋಗಿದ್ದೀರಾ? ಪಾದಕ ಕ್ಷೇತ್ರ ಅಲ್ಲಿ ಮುಂಜಾಗಿರಿ ದರ್ಶನ ಆಗಿದೆ, ಮಧುರ ದರ್ಶನ ಆಗಿದೆಯಾ? ಪರಶುರಾಮ ಬಹಳ ಕಡಿಮೆ ಹೋಗ್ಬೋದು, ಅಲ್ಲಿಂದಲ್ಲೇ ಬೆಟ್ಟದ ಪಕ್ಕದಲ್ಲೇ ಸರ್ವ ಅಂತ ಹೋಗ್ತಿರ್ತಾರೆ, ಇಲ್ಲಿ ಪರಶುರಾಮ ದೇವರಂತೆ ಅಂತ ಹೋಗ್ಬಿಡುತ್ತಾರೆ. ಆ ಸ್ವಾಮಿಯನ್ನ ನೋಡಬೇಕು ನಾವು,
ಆ ಬೆಟ್ಟದ ಮೇಲೆ ಪರಶುರಾಮ ದೇವರು ಬಂದು ನಿಂತರೆ ಅದೇ ಚೆನ್ನಾಗಿದೆ ಅಂತ. ಪಾಪ ಆ ಬೆಟ್ಟ ತಡ್ಕೋಬೇಕಲ್ಲ, ತರ ಹರಿಸದ ಆರದೇ ಭೂಮಿ ಇಳಿಯುದು ಅಂದ್ರೆ ಆ ಪರಶುರಾಮ ದೇವರ ಭಾರ ಹೊರಿಲಾರದೆ ಸರ್ವರೊಟ್ಟೆ ಬೀಳುತ್ತೆ. ಅದು ಕುಂಜಾರು ಬೀಳು ದೊಡ್ಡದಾಗಿದೆ, ಈ ಬೆಟ್ಟ ಒಳಗೆ ಹೋಗಿದೆ. ಇದು ದೊಡ್ಡದಿತ್ತು, ಪರಶುರಾಮ ದೇವರು ಬಂದದ್ದಕ್ಕೆ ಚೂರು ಕಳೆದೋಯಿತಯ್ಯ ಅಂದ್ರು. ಅದ್ರಿ ನಿರೀಕ್ಷಿಸಿ ಸುಜನರು ಇದ್ದ ನಿಂತು ಅದನ್ನು ನೋಡಿರ್ತಾರೆ. ಸುಜನರು ನಿರೀಕ್ಷಿಸಿ ನೋಡಿ ಏನು ಇದ್ದ ನಿಂತು ಅವರು ನಿಂತ ಮೇಲೆ ಉಳದದ್ದು ನೋಡಿ ಅಂದ್ರು ಆ ಪರ್ವತವನ್ನ. ಅಂದ್ರೆ ಇದು ನಮ್ಗೆ ಗೊತ್ತಿರುತ್ತೆ, ಆ ಪರ್ವತ ನೋಡಿದಾಗ ಈ ಕಥೆ ನೆನಪಾಗಲ್ಲ. ಈಗ ನಿಂತದ್ದಕ್ಕೆ ಬೆಟ್ಟ ಇಷ್ಟೊಳಕ್ಕೆ ಹೋಯಿತಯ್ಯ ಅಂತ ವಿಜಯರಾಜರ ಮಾತು ಅವ ಒಂದೇ ಹೇಳುತ್ತಾರೆ. ವಿಷಯ ಗೊತ್ತಿದ್ರೆ ಸಾಲದು ಅಂತಾರೆ. ಇದು ಮತ್ತಿನೇನ್ ಬೇಕು ಅಂದ್ರೆ ಹೇಳುತ್ತಾರೆ, ಕಾಲ ಕಾಲಕ್ಕೆ ಜೀವನದಲ್ಲಿ ಆ ವಿಷಯಗಳ ನೆನಪು ಬಂದು ಭಗವಂತನ ನೆನಪಿಗೆ ಕಾರಣ ಆದರೆ ಆ ಶಾಸ್ತ್ರ ಅನುಭವಕ್ಕೆ ಬಂದದ್ದು. ಅದಕ್ಕೆ ಪ್ರಾರ್ಥನೆ ಮಾಡುತ್ತಾರೆ, ಅನುಭವದ ಜ್ಞಾನ, ಅನುಭವದ ಭಕ್ತಿ, ಅನುಭವದ ವಿರಕೃತಿಯ ನಿಂತು ಪಾಲಿಸು ಹರಿಯೇ ಎಂದು ಅನುಭವ ಸೇರಿಸುತ್ತಾರೆ. ಸರಿ, ಸಿರಿರೂಪ ದುರ್ಗ ನಾಮಕರಾದ ದೇವಿಯನ್ನು ಕರೆದು ಈ ಸ್ಥಾನದಲ್ಲಿ ಇರ ಹೇಳಿದ. ದುರ್ಗಾದೇವಿಯನ್ನು ಕರೆದು ನೀನು ನಿಂತ್ಕೋ ಅಂತ ಹೇಳಿದ್ರು. ಅರವು ಮಾಡದೆ ಮುಂದೆ ಕಲಿಯುಗದಲ್ಲಿ ನೆರೆದು ದುರುಳರಾತಿಯರ ಸಂಹರಿಸು ಎಂದು ಮುಂದೆ ದುರ್ಗಾದೇವಿ ದುಷ್ಟರ ಸಂಹಾರ ಮಾಡಲಿಕ್ಕೆ ಬರುತ್ತಾಳೆ ಎಂದ ಮಧ್ವರಾಯರು. ದುಷ್ಟರಿದ್ದಾರೆ, ನಾನು ಹೀಗೆ ಇದ್ರೆ ಅವರು ಸಂಹಾರ ಮಾಡಲಿಕ್ಕೆ ಹೋಗ್ಬೇಕಾಗುತ್ತೆ, ಮುಂದೆ ಹೇಗೆ ದುರ್ಗಾದೇವಿ ಬರ್ತಾಳೆ ಅದಕ್ಕೆ ಸದ್ಯಕ್ಕೆ ನಾನು ಸನ್ಯಾಸ ತಗೊಳ್ಳುತ್ತೇನೆ ಅಂತ ಹೋಗ್ತಾರೆ. ಅದಕ್ಕೆ ಆಕೆಗೆ ಜವಾಬ್ದಾರಿ ಕೊಟ್ಟಂತೆ ದುಷ್ಟರ ಸಂಹಾರ ಮಾಡು. ಇಷ್ಟೆಲ್ಲ ನಡೆಯೋದರೊಳಗೆ ಅಣಿತರೋಳ್ ಅಷ್ಟರೊಳಗೆ ಆಕಾಶದಲ್ಲಿ ಜಯ ಜಯವೆಂದು ಅನಿಮಿಷರು ಕೊಂಡಾಡಿ ನಗುತ್ತಾ ದೇವತೆಗಳು ಜಯ ಜಯ ಅಂತ ಕೊಂಡಾಡುತ್ತಾ ವಿಮಾನದಲ್ಲಿ ಬಂದರಂತೆ. ದಿವ್ಯ ಮಣಿಮಯ ವಿಮಾನದಿಂದ ಆ ಗಿರಿಗೆ ಬೇಗದಿ ಆ ಗಿರಿಗೆ ವಿಮಾನದಲ್ಲಿ ಬಂದರಂತೆ. ಸುಮ್ಮನರಾಗಿ ಬಂದು ಕುತಿಸಿದರು ಹರಿಯ. ವಿಮಾನದಲ್ಲಿ ಬಂದು ದೇವತೆಗಳು ಭಗವಂತನನ್ನ ಸ್ತೋತ್ರ ಮಾಡಿದರು. ಅದಕ್ಕೆ ಆ ಗಿರಿಗೆ ಹೆಸರೇನು? ವಿಮಾನಗಿರಿ ಎಂದರು. ಅಂದಿನಾರಭ್ಯವಾಗಿ ಇದೇ ವಿಮಾನಗಿರಿ ಎಂದು ಕರೆಸಿತು ಶ್ರುತಿ ಯುಕ್ತಿಯಲ್ಲಿ. ಶ್ರುತಿ ಪುರಾಣಗಳಲ್ಲಿ ವಿಶೇಷವಾಗಿ ಇದೆ ವಿಮಾನಗಿರಿ ಎಂದಾಯಿತು ಹೇಳುತ್ತಾರೆ. ನೀವೆಲ್ಲ ನೋಡಿದ್ದೀರಲ್ವಾ ಆ ವಿಮಾನಗಿರಿಯನ್ನ ಹೇಳುತ್ತಾರೆ. ಎಂದಂದಿಗೆ ಇದನ್ನೇ ನೋಡಿದವರಿಗೆ ದೋಷ ಗಂಧವಾದರೂ ಇಲ್ಲ 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 ಮೂರು ಇಲ್ಲ ಹಾಕ್ತಾರೆ. ಅದಕ್ಕೆ ಹೇಳ್ತಾರೆ ಆದರಾರ್ಥೆ ವಿರುಕ್ತಿ ದಾರ್ಢ್ಯಾರ್ಥೆ ತ್ರಿರುಕ್ತಿ ಅಂತ ದೃಢವಾಗಿ ಹೇಳುತ್ತಾರೆ. ಅಲ್ಲಿ ಯಶ್ವರ ನೋಡಿದ್ವೋ ಏನು ಪಾದಕಕ್ಕೋಗಿ ದೋಷ ಗಂಧ ಬೇಕಾದಷ್ಟು ಕೂತಿದೆಯಲ್ಲ ಅಂದರೆ ಉಳಿಯುವ ದೋಷ ಗಂಧ ಇಲ್ಲ, ಕಳೆಯೋದೇ ಇರುತ್ತೆ, ಎಲ್ಲ ಕಳೆದು ಹೋಗಿದೆ ಆಚಾರ್ಯ ದರ್ಶನದಿಂದ ಅಂತ ಹೇಳ್ತಾರೆ. ಸರಿ, ಮುಂದೆ ಹೇಳ್ತಾರೆ ಇಲ್ಲೊಂದು ವಿಚಾರ, ವಿಶೇಷ ವಿಚಾರ ಹೇಳ್ತಾರೆ. ಪರಶುರಾಮ ದೇವರು ಬಂದು ಈ ಬೆಟ್ಟದಲ್ಲಿ ನಿಂತದ್ದು, ಲಕ್ಷ್ಮೀದೇವಿ ದುರ್ಗಾದೇವಿ ಬಂದು ನಿಂತದ್ದು ಕೇಳಿ ಒಬ್ಬರು ಬಂದು ಆ ಬೆಟ್ಟದಲ್ಲಿ ತಪಸ್ಸು ಮಾಡಿದ್ರು. ಯಾರು ಅಂತ ಹೇಳುತ್ತಾರೆ, ಈ ಮಹಿಮೆಯನ್ನು ಕೇಳಿ ಧರ್ಮ ಯಮಧರ್ಮರಾದರೂ ಬಂದರಂತೆ, ತಪವನ್ನು ಮಾಡಿ ತಪಸ್ಸನ್ನು ಮಾಡಿದರಂತೆ. ಅಲ್ಲಿ ಭೂಮಿಯೊಳಗೆ ಎಲ್ಲ ವಂಶಸ್ಥನು ಸೋಮಾರ್ಕ ಪ್ರಭೆಯಂತೆ ಕೀರ್ತಿಯನ್ನು ಪಸರಿಸಿ ಪಾಮರರ ಉದ್ಭವಿಸಬೇಕು ಎಂದು ಒಳ್ಳೆ ಸೂರ್ಯ ಚಂದ್ರರಂತೆ ಕೀರ್ತಿಯನ್ನ ಹರಡಿಸಿ ಪಾಮರರನ್ನು ಉದ್ಧಾರ ಮಾಡಬೇಕು, ನನ್ನ ವಂಶದಲ್ಲಿ ಬಂದವ ಅಂತ ತಪಸ್ಸು ಮಾಡಿದರಂತೆ. ಅದಕ್ಕೆ
ಈಪರಿ ಶ್ರೀಹರಿಯ ಧ್ಯಾನವನ್ನು ಮಾಡಲು ಶ್ರೀಪತಿ ವರವಿತ್ತ ದೇವರು ಅಲ್ಲೇ ಪ್ರತ್ಯಕ್ಷ ಆಗಿ ವರ ಕೊಟ್ಟರಂತೆ. ಮುಂದೆ ಯಾರು ಬರ್ತಾರೆ ಭೂಮಿಗೆ? ಮಧ್ವಾಚಾರ ಅಲ್ಲ, ಮೊದಲು ಬೇರೆಯವರು ಬರಬೇಕು. ಮಹಾಪಾಪಿ ಕೊಟ್ಟವನು ಮಹಾಪಾಪಿ ಬರುತ್ತಾನೆ, ಆ ಬಂದದಷ್ಟು ಮಧ್ವನಾರಾಯಣರು ತೆರಳುತ್ತಾರೆ. ಮಹಾಪಾಪಿ ಕೊಟ್ಟವನು ಅವನ ಗೋಸುಲ ವಾಯು ತಾ ಪರಮ ಪ್ರೀತಿಯಲ್ಲಿ ಜನಿಸುವನು. ಈ ಮಣಿಮಂತ ಬರುತ್ತಾನೆ, ಆ ಪಾಪಿ ಮಾಡಿದ ಅವನ ಶಾಸ್ತ್ರವನ್ನ ತೆಗೆದು ಹಾಕಲಿಕ್ಕೆ ಮಧ್ವಾಚಾರ್ಯರು ಬರ್ತಾರೆ. ಹಾಗಾದ್ರೆ ಮಧ್ವಾಚಾರ್ಯರು ಎಲ್ಲಿ ಯಾವ ವಂಶದಲ್ಲಿ ಬಂದಿದ್ದು ಅಂದರೆ ಯಾವ ಮಧ್ಯಗೇಹ ಭಟ್ಟರಿದ್ದಾರೆ ಅವರದ್ದು ಯಮಧರ್ಮರಾಜರ ವಂಶ. ಇದು ನಮ್ಗೆಲ್ಲೂ ಯಾವ ಪುರಾಣದಲ್ಲಿ ಹೇಳಿದ್ದಾರೋ ಎಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲಪ್ಪ. ಅರಕಂತ ಹೇಳ್ತಾ ಇದ್ದಾನೆ, ಅಂದ ಮಾತಿಗೆ ಯಮನು ಬಹುಕಾಲದಲ್ಲಿದ್ದ ಛಂದದಿಂದಲೇ ಹೋದ ತನ್ನ ಪುರಕ್ಕೆ. ಅಂದ ಮಾತಿಗೆ ಯಮನು ಅಲ್ಲಿ ಬಹುಕಾಲದಲ್ಲಿದ್ದ, ತುಂಬಾ ಕಾಲ ವಾಸ ಮಾಡಿಕೊಂಡಂತೆ ಯಮಧರ್ಮರಾಜರು ವಾಸ ಮಾಡಿದರಂತೆ ಆ ಬೆಟ್ಟದಲ್ಲಿ. ನಂತರ ಛಂದದಿಂದಲೇ ಹೋದ ತನ್ನ ಪುರಕ್ಕೆ, ಇಂದಿರಾಪತಿ ನೇಮಿಸಿದ ಪರಿಯಂತೆ ಆನಂದ ತೀರ್ಥರಾಗಿ ಜನಿಸಿದರು. ಮಧ್ವಾಚಾರ್ಯರು ಅಲ್ಲಿ ಅಂದ್ರೆ ವಾಯುದೇವರೇ ಮಧ್ವರಾಗಿ ಹುಟ್ಟಿ ಬಂದರು. ಇಷ್ಟು ಅಲ್ಲಿ ಹೇಳಿ ಮಧ್ವಾಚಾರ್ಯರು ಬಂದಿರುವ ಜಾಗದ ಮಹಿಮೆಯನ್ನ ನೆನಪು ಮಾಡಿಕೊಳ್ಳಿ ಅಂದರು. ಅವಾಗ ನಾವಂದುಕೊಂಡವು ಓ ಅಲ್ಲಿಗೆ ಹೋದಾಗ ನೆನಪಿಗೆ ಮಾಡಿಕೊಂಡ್ರೆ ಸಾಕು ಅಂತ ಅಲ್ವಾ. ಅದಕ್ಕೆ ವಿಜಯದಾಸರು ಕೊಟ್ಟ ಅಪರೂಪದ ಕಾಣಿಕೆ ಏನು ಕೊಡ್ತಾರೆ ಅಂತ ಹೇಳ್ತಾರೆ, ನಮಗೆ ಕೊಟ್ಟ ಗಿಫ್ಟ್ ಎಷ್ಟು ತೀರ್ಥಕ್ಷೇತ್ರಗಳು ನೋಡಿದ್ದೀರಾ ಅಂದ್ರು. ನೋಡಿದ್ದೀವಿ, ಒಂದು ಸುಮಾರು ಪಟ್ಟಿ ಇರುತ್ತೆ ನಮ್ದು. ಎಷ್ಟು ಸಲ ಹೋಗಿದ್ದೀರಾ? ಅಯ್ಯೋ ಒಂದ್ಸಲ ಹೋಗೋರೊಟ್ಟಿಗೆ ಸಾಕಾಗ ಸ್ವಾಮಿ, ಮತ್ತೆ ಮತ್ತೆ ಎಲ್ಲಿ ನೋಡುತ್ತೀವಿ. ಅದಕ್ಕಂದ್ರು ಒಂದು ಸಲ ಕಾಗೆ ತರ ಹೋಗಿ ಬಂದ್ರಲ್ಲ, ಯಾಕೆ ಬೇಗ ಹೋಗೋರು ಹೋದ ಮೇಲೆ ಒಂದು ರೂಮ್ ತಗೊಳ್ಳೋದು, ಬಟ್ಟೆ ಎಲ್ಲ ಬಿಸಾಡೋದು, ಹೋಗಿ ಅಲ್ಲಿ ಸ್ನಾನ ಮಾಡೋದು, ದೇವರ ದರ್ಶನ ಮಾಡೋದು, ಮಾಡೋ ಕಾಲಕ್ಕೆ ಕೈಲಾಗಿರುತ್ತೆ, ಊಟ ಎಲ್ಲ ವ್ಯವಸ್ಥೆ ಅಂತ ನೋಡ್ತಬೇಕು, ಮಠವು ಪಕ್ಕದಲ್ಲೋ ಇನ್ನೊಂದು ನಾ ಇದರಲ್ಲೇ ಹೋಯಿತು. ದೇವರು ತಲೆಯಲ್ಲಿ ಉಳಿದಿಲ್ಲ. ಅಷ್ಟರೊಳಗೆ ನಾವು ತುಂಬಾ ಟೈಮ್ ಇಟ್ಕೊಂಡು ಹೋಗ್ತೀವಲ್ಲ, ತಕ್ಷಣ ಅಷ್ಟೇ ಅಲ್ವಾ ಹೋಗೋದು, ಅಲ್ಲಿ ದರ್ಶನ ಮಾಡೋದು, ಮತ್ತು ಟಿಕೆಟ್ ವಾಪಸ್. ಇಂಥ ಯಾತ್ರೆ ಎರಡ್ ಸಲ ಮಾಡಿದಿರಲ್ವ, ಪುರುಸೊಂದೇ ಇಲ್ಲ, ಓಡೋದು ಚಲೋ ಚಲೋ ಚಲೋ. ಅದಕ್ಕಂದ್ರು ಸರಿ ಹಾಗೆ ಮಾಡಿದಿರಲ್ಲ, ಮಾಡಿ ಪರವಾಗಿಲ್ಲ, ಒಮ್ಮೆ ದಿನಾಗ್ಲೂ ಬೆಳಿಗ್ಗೆ ಸ್ನಾನ ಹೋಗ್ತಿರಲ್ಲ, ಎರಡು ನಿಮಿಷ ಸ್ವಲ್ಪ ಪ್ರಶಾಂತ ಕೂತ್ಕೊಳ್ಳಿ, ಎಲ್ಲ ನಂದಲ್ಲ, ಸೆಲ್ ಫೋನ್ ನಂದಲ್ಲ, ಯಾವುದು ನಂದಲ್ಲ ಅಂತ ಪ್ರಶಾಂತ ಕೂತ್ಕೊಳ್ಳಿ. ಕೂತ್ಕೊಂಡ ಮೇಲೆ ಒಂದು ಸಲ ಮನಸ್ಸಿನಲ್ಲಿ ವಿಥೌಟ್ ಟಿಕೆಟ್, ಶ್ರೀರಂಗಕ್ಕೆ ಟಿಕೆಟ್ ಇಟ್ಟು ಬಂದಿರಲ್ವ, ಮತ್ತೆ ಕಣ್ಣು ಮುಚ್ಚಿ ಶ್ರೀರಂಗಕ್ಕೆ ಬರಬಹುದಾ ಒಂದೇ ಕ್ಷಣದಲ್ಲಿ? ಏರಿಲ್ಲ, ಫ್ಲೈಟ್ ಕೂಡ ಅಷ್ಟು ಬೇಗ ಬರ್ಲಿಕ್ಕೆ ಆಗಲ್ಲ, ಮನಸ್ಸು ಬೇಗ ಬಂದ್ಬಿಡುತ್ತೆ. ಇಲ್ಲಿಗೆ ಬಂದು ಪ್ರಶಾಂತವಾಗಿ ಏಳು ಪ್ರಾಕಾರ ಪ್ರದರ್ಶನ ಮಾಡ್ಲಿಕ್ಕೆ ಆಗುತ್ತ? ಕಾಲ್ನೋವು ಕೈನೋವು ಬೇಡ. ಮನಸ್ಸಿನಿಂದ ಸಪ್ತ ಪ್ರಾಕಾರ ಪ್ರದಕ್ಷಿಣೆ ನಿತ್ಯ ಮಾಡುತ್ತ ಚಂದ್ರಪುಷ್ಕರಣಿ ಬಿಡಲ್ಲ ನಿಮ್ಮನ್ನ, ನೀವು ಸ್ನಾನ ಮಾಡಲಿಕ್ಕೆ ನಿಮ್ಗಿಷ್ಟ ಇರುತ್ತೆ, ಅವ್ರು ಬಿಡಲ್ಲ, ಬೇಗ ಆಗ್ತಿರ್ತಾರೆ. ಪ್ರೋಕ್ಷಣೆ ಮಾಡ್ಕೊಳ್ಳಿಕ್ಕೂ ಇಲ್ಲ, ಅವ್ರು ತಾನೆ ಅದಕ್ಕೂ ವಿಐಪಿ ಪರ್ಮಿಷನ್ಸ್ ಬೇಕು. ಮನಸ್ಸಿಂದ ಮಾಡಬೇಕಾದ್ರೆ ಹಾರಿ ಒಳಗೆ ಹೋಗ್ಬೋದು, ಸ್ನಾನ ಮಾಡಬಹುದು, ರಂಗನಾಥನ ಮುಟ್ಟಬಹುದು, ಮನಸ್ಸಿನಲ್ಲಿ ಏನು ಬೇಕಾದ್ರೂ ಮಾಡಬಹುದು, ಹೋಗಿ ದರ್ಶನ ಮಾಡಿಕೊಂಡು ಬರಬಹುದಾ? ಆ ತರ ಎಲ್ಲಾ ತೀರ್ಥದ ಕ್ಷೇತ್ರಗಳು ನಾವು ಎಷ್ಟು ದರ್ಶನ ಮಾಡಿದ್ದೇವೆ, ಅದಕ್ಕೆ ಒಮ್ಮೆ ಹೋಗಿ ಬಂದು ಸ್ನಾನಕ್ಕೆ ಹೋಗಿ ಅಂತ ವಿಜಯದಾಸರು ಹೇಳುತ್ತಾರೆ. ಮಾಡಬಹುದಾ? ಮಾಡ್ತಿದ್ದೀರಾ? ಇಲ್ಲ ಅಲ್ವಾ. ಮಾಡೋಣ, ನಮ್ ಗಂಟೆ ನೋಯ್ತು, 10 ನಿಮಿಷ ಸರಸರ ಸರಸರ ಸರ ಎಲ್ಲ ಕಡೆ ಹೋಗಿ ಬರೋಣ, ಅಲ್ಲಿ ನೀರಿರುತ್ತೆ, ಮನಸ್ಸಲ್ಲೇ ಮುಳುಗಾಕೋಣ, ಎಷ್ಟು ಕಡೆ ಮಾಡಬಹುದು ಈ ಸ್ನಾನ ಹೌದಾನೆ? ಆ ತರ ಮಾಡೋಣ. ಆ ಕ್ಷೇತ್ರಗಳಲ್ಲಿ ಇವತ್ತೊಂದು ಪಟ್ಟಿ ಯಾವುದು? ಶ್ರೀರಂಗ ಸೇತು ನಿಮ್ಮ ಕೈಯಲ್ಲಿ ಹೌದಾನೆ?
ಇಲ್ಲಿ ನೀರಿಲ್ಲ. ಸ್ವಲ್ಪ ಕಾಲದ ಕಡೆಗೆ ಕಾವೇರಿಯಲ್ಲಿ ತೊಟ್ಟು ನೀರಿಲ್ಲ, ಒಳಗೆ 100 ಅಡಿ 50 ಅಡಿ ಹೋದರೆ ಹೊರತು ನೀರು ಸಿಗಲಿಲ್ಲ. ಎಲ್ಲಿ? ನದಿ ಪ್ರದೇಶದಲ್ಲೇ. ಆದರೆ ನಮ್ಮ ಮನಸ್ಸಿನಲ್ಲಿ ಕಾವೇರಿ ಬತ್ತೋದೇ ಇಲ್ಲ, ಸದಾ ಹರಿದಿರುತ್ತಾರೆ. ಇದನ್ನ ದಾಸರು ಹೇಳಿದರು. ಧೀರರು ಅನುದಿನ ನಾಡಿ ನದಿಗಳಲ್ಲಿ ಮಜ್ಜನಾದಿಗಳಿಂದ ಸುಧಿಸುವರು. ಈ ರೀತಿ ಸ್ನಾನ ಮಾಡಬೇಕು. ಹಾಗಾದರೆ ಇಲ್ಲಿ ಆ ಕ್ಷೇತ್ರದ ಮಹಿಮೆಯನ್ನ ಹೇಳಿ ಇನ್ನ ಮಧ್ವರಾಯರ ಮಹಿಮೆಯನ್ನ ಹೇಳುತ್ತಾರೆ. ಸುಮಧ್ವರೆಯ ನಾವು ಓದಿರ್ತೀವಿ, ಕೇಳಿರ್ತೀವಿ. ಅಲ್ಲಿ ಮಧ್ವರಾಯರ ಲೀಲೆಗಳನ್ನ ನಾವು ಕೇಳಿರ್ತೀವಿ. ಚಿಕ್ಕ ಹುಡುಗರಾಗಿದ್ದಾಗ ಮಧ್ವರಾಯರು ತೋರಿದ ಲೀಲೆಗಳನ್ನ ನಾವು ಕೇಳಿರ್ತೀವಿ. ಕೇಳಿರ್ತೀವಿ, ಆ ಕೇಳಿದ್ದರ ಫಲವೇನು ಗೊತ್ತಿಲ್ಲ ಅಲ್ವಾ? ಒಂದೊಂದರ ಫಲವಲ್ಲ. ಯಾವ ಯಾವ ಲೀಲೆ ಇದೆ ಆಯಾ ಲೀಲೆಯನ್ನ ಕೇಳಿದ್ದಕ್ಕೆ ಫಲ ಇದೆಯಾ? ಇದೆ. ಗೊತ್ತಾ? ಗೊತ್ತಿಲ್ಲ. ಅದಕ್ಕೆ ನಮ್ಮ ಅರಣ್ಯಕಾಚಾರ್ಯರು ಮಾದನೂರಿನ ವಿಷ್ಣುತೀರ್ಥರು ವಿಶೇಷವಾಗಿ ಸುಮಧ್ವ ವಿಜಯವನ್ನ ಇಡೀ ಜೀವನ ಅವರು ಪಾರಾಯಣ ಮಾಡಿದಂತೆ ನಾವು ಮಾಡಲಿಕ್ಕಾಗಲ್ಲ. ಹೇಗೆ? ಅವರು ಕೂತ ಜಾಗದಲ್ಲಿ ಶಿಷ್ಯ ಒಂದು ತಾಮ್ರದ ನಾಣ್ಯ ಮರೆತು ಹೋಗಿದ್ದ. ಅವರು ಕೂತು ಪಾರಾಯಣ ಮಾಡಿ ಎದ್ದರೆ ಸುಮಧ್ವ ವಿಜಯ ಅದು ಬಂಗಾರದ ನಾಣ್ಯ ಆಗಿತ್ತು. ಅಂಥ ರೀತಿಯಲ್ಲಿ ಅಲ್ಲ, ಅವರಂದ್ರು ಬಂಗಾರದ ನಾಣ್ಯ ಮಾಡಿದ್ದೇ ದೊಡ್ಡಸ್ತಿಗೆ ಅಲ್ಲ, ಅವರು ಬೇರೆ ಪಡೆದರು, ಬೇರೆದೇ ವಿಶೇಷ ಪಡೆದರು, ಅದು ಚೂರು ಆ ಬಂಗಾರದ ನಾಣ್ಯ ಆಯಿತಷ್ಟೇ. ಸುಮಧ್ವ ವಿಜಯ ಪಾರಾಯಣ ಮಾಡಿದ್ದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಅವರು ಸುಮಧ್ವ ವಿಜಯ ಯಾವ ಯಾವ ಸರ್ಗ ಪಾರಾಯಣ ಮಾಡಿದರೆ ಏನೇನು ಫಲ ಮೊದಲ ಫಲಗಳನ್ನ ಹೇಳುವ ದೊಡ್ಡ ಒಂದು ಸ್ತೋತ್ರವನ್ನ ಮಾಡಿದೆ. ಅಲ್ಲೂ ಕೂಡ ಒಂದೊಂದು ಸರ್ಗದ ಫಲ ಹೇಳುತ್ತಾ ಹೋದರು ಆಚಾರ್ಯರ ಲೀಲೆಗಳ ಒಂದೊಂದರ ನೆನಪಿನ ಫಲ ಹೇಳಿಲ್ಲ. ಲೀಲಾ, ಲೀಲಾ ಶಬ್ದದ ಅರ್ಥ ನಮ್ಮ ತಲೆಗೆ ಬರಬೇಕು. ಲೀಲಾ ಅಂದರೆ ಈಗ ನಮ್ಮ ಮಕ್ಕಳು ಇರ್ತಾರೆ, ಗಲಾಟೆ ಮಾಡ್ತಿರ್ತಾರೆ, ಅವರು ಗಡಿಗೆ ಹೊಡಿತಾರೆ, ಗಡಿಗೆ ಇರಲ್ಲ ಮನೆಯಲ್ಲಿ ಸದ್ಯಕ್ಕೆ, ಪಾತ್ರೆ ಕಡೆ ಕಾಕ್ತಾರೆ, ಅವರು ಇನ್ನು ಮಾಡ್ತಿರ್ತಾರೆ. ನೀವು ಗಂಟೆ ಹೊತ್ತು ನೆನೆದಿರಿ, ಮೊಮ್ಮಗ ಹೀಗ್ ಮಾಡ್ದ ಹಾಗ್ ಮಾಡ್ದ ಅಂತ. ಏನ್ ಬರುತ್ತೆ? ಒಂದು ಗಂಟೆ ಟೈಮ್ ವೇಸ್ಟ್, ಅಥವಾ ನಿಮ್ಮಲ್ಲಿ ಸ್ವಲ್ಪ ಸಂತೋಷ ಬರಬಹುದು ಅಷ್ಟೇ ತಾನೆ, ನಂತರ ಸಾಕು ಅಂತ ಹೋಗ್ತೀರ. ಅದೇ ಕೃಷ್ಣ ಅದೇ ಗಡ್ಡೆ ಓಡಿದ ಅದೇ ಚೇಷ್ಟೆ ಮಾಡಿದ್ದನ್ನ ನೆನೆದರೆ ಏನು ಫಲ ಬರುತ್ತೆ ಅಂದ್ರೆ ಮೋಕ್ಷವೇ ದೊರೆಯುತ್ತೆ. ಮತ್ತೆ ಅದೇ ಚೇಷ್ಟೆ ನಮ್ಮ ಮೊಮ್ಮಗ ಮಾಡಿದ್ರೆ ನಮಗೆ ಟೈಮ್ ವೇಸ್ಟ್ ಆಯ್ತು, ಏನು ಪುಣ್ಯ ಬರಲಿಲ್ಲ ಬರುತ್ತಾ? ನಿಮ್ಮವರೆಲ್ಲ ಚರಿತ್ರೆಗಳು ನೆನೆದಲ್ಲಿ ಪುಣ್ಯ ಬರುತ್ತಾ? ಏನು ಬರಲ್ಲ. ಈಗ ರಿವರ್ಸ್ ಆಗಿ ಬರುತ್ತೆ ಏನೋ ಗೊತ್ತಿಲ್ಲ. ಆದರೆ ಭಗವಂತ ಅದೇ ಚೇಷ್ಟೆಯನ್ನ ಮಾಡಿದರೆ ಅದನ್ನು ನೆನೆದರೆ ಮೋಕ್ಷವೇ ಬರುತ್ತೆ, ಪಾಪಗಳು ಹೋಗುತ್ತೆ, ಪುಣ್ಯ ಬರುತ್ತೆ, ಸುಖ ಬರುತ್ತೆ, ಇಷ್ಟೆಲ್ಲ ಇದೆ. ಅದಕ್ಕಂದ್ರು ಭಗವಂತ ಬಿಂಬ, ಮಧ್ವರಾಯರು ಪ್ರತಿಬಿಂಬ. ಬಿಂಬದ ಫಲ ಹೇಗೋ ಪ್ರತಿಬಿಂಬ ಫಲವೂ ಹಾಗೆ. ಅದಕ್ಕಂದ್ರು ಮಧ್ವರಾಯರ ಲೀಲೆಗಳನ್ನ ಯಾರು ಸತತ ನೆನೆಯುತ್ತಾರೋ ಅವರಿಗೆ ಎಂಥ ಫಲಗಳು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾರೆ. ಇಲ್ಲಿ ಏನು ಹೇಳಲಿ, ಪುಣ್ಯ ಚರಿತೆಯನ್ನು ಚೆನ್ನಾಗಿ ಇಂತು ಹೇಳಿದ ಪ್ರಕಾರದಡಿ ಹೇಳಿ ಕೇಳೆ ಜ್ಞಾನದಲ್ಲಿ ಅಧಿಕಾರಾಗಿ ಇಷ್ಟಾನಿಷ್ಟ ಪುಣ್ಯ ಮಾನದಲ್ಲಿ ಕೊಂಡಾಡಿ ಸುಖಿಂಬರಲ್ಲಿ. ಪದ ನೋಡ್ಲಿಕ್ಕೆ ಸುಲಭವಾಗಿದ್ದಂತೆ ಇರುತ್ತೆ, ಮಧ್ಯದಲ್ಲಿ ಕ್ರಿಸ್ಟ್ ಕೊಟ್ಬಿಡುತ್ತಾರೆ ಯಾರು? ನಮ್ಮ ವಿಜಯದಾಸ. ಬೆಂಗಳೂರು ರೋಡ್ ತರ ಇರುತ್ತೆ. ಏನಪ್ಪ ಬಹಳ ಚೆನ್ನಾಗಿ ಹೋಗ್ತಾ ಇದೀವಲ್ಲ, ಏನ್ ರೋಡ್ ಚೆನ್ನಾಗಿದೆ ಅಂತ ಎಲ್ಲೋ ಹಳ್ಳ ತೆಗೆದ್ಬಿಟ್ಟಿರ್ತಾರೆ, ಗೆದ್ರಿಗೆ ಹೋಗಿ ಗೊತ್ತಾಗಲ್ಲ. ಹಾಗೆ ಹೇಳೋದಂದ್ರೆ ಹೊಲಿಸಿಲ್ಲ. ವಿಜಯರಾಯರ ಪದಗಳು ಬಹಳ ಸುಲಭ. ಕನ್ನಡ ಅಂದ್ರೆ ಅಲ್ಲೇ ಬಿಗಿ ಹಿಡಿಯುತ್ತಾರೆ, ಹೇಳ್ತಾರೆ
ಈ ತರ ಕ್ಷೇತ್ರ ಮಹಿಮೆಯನ್ನು ಯಾರು ಕೇಳತಾರೋ ಏನು ಬೇಡಲು. ಇಷ್ಟರವರೆಗೆ ಬೆಟ್ಟದ ಚರಿತ್ರೆ ಹೇಳಿತು, ಕುಂಜಾರುಗಿರಿ ಪಾದಕದ ಕ್ಷೇತ್ರ ಚರಿತ್ರೆಯನ್ನು ಚೆನ್ನಾಗಿ ಇಂತು ಹೇಳಿದ ಪ್ರಕಾರದಲ್ಲಿ ಹೇಳಿ ಕೇಳೆ. ಚೆನ್ನಾಗಿ ಕೇಳಿದ್ರಲ್ವಾ, ಕೇಳಿದ ಮೇಲೆ ಏನ್ ಮಾಡಬೇಕು ಅಂದ್ರು ಹೇಳಿ ಅಂದ್ರು. ನಿಮಗೆ ಗೊತ್ತಿದ್ದವರಿಗೆ ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಯಾರು ಈಗಲೂ ನೋಡು ಪುರಾಣದಲ್ಲಿ ಹೇಳಿದ್ರು ಅಂತ ಹೇಳಿ ಕೇಳಿದರೆ ಏನಾಗುತ್ತೆ ಹೇಳ್ತಾರೆ. ಜ್ಞಾನದಲ್ಲಿ ಅಧಿಕಾರ ಆಗಿ ಎಷ್ಟು ಜ್ಞಾನ ಬೆಳೆಯುತ್ತೆ ಅಂದರೆ ತುಂಬಾ ಜ್ಞಾನ ಬೆಳೆಯುತ್ತೆ. ಒಮ್ಮೆ ಅಲ್ಲ, ನಿತ್ಯ ಆ ಪಾದಕ ಕ್ಷೇತ್ರ ಪರಶುರಾಮ ದೇವರು ಕುಂಜಾರಗಿರಿ ಬೆಟ್ಟ ಆ ಮಧ್ವರಾಯರ ಆ ಕ್ಷೇತ್ರವನ್ನು ಒಮ್ಮೆ ಮನಸ್ಸಿನಲ್ಲಿ ಅಲ್ಲಿ ಹೋಗಿ ದರ್ಶನ ಮಾಡಿ ಯಾರು ನೆನೆಯುತ್ತಾರೋ ಅವರಿಗೆ ಏನಾಗುತ್ತೆ ಜ್ಞಾನದಲ್ಲಿ ಅಧಿಕರಾಗಿ ನಿರಂತರ ಅವರ ಜ್ಞಾನ ಅಧಿಕ ಆಗುತ್ತೆ ಎಂದರು. ಅಷ್ಟೇ ಅಲ್ಲ, ಇಷ್ಟ ಅನಿಷ್ಟ ಪುಣ್ಯ ಮಾನದಲ್ಲಿ ಕೊಂಡಾಡಿ ಸುಖಿಪರಲ್ಲಿ ಅಂದ್ರು. ಅಲ್ಲಿ ಹೇಳಿದ್ರು ಇಲ್ಲಿ ಈ ಚರಿತ್ರೆಯನ್ನ ಕೇಳಿದರೆ ಹೇಳಿದರೆ ಸುಖಿಪರು ಎಲ್ಲಿ ಅಲ್ಲಿ ಅಲ್ಲಿ ಅಂದ್ರು. ಇಲ್ಲಿ ಅಂದ್ರೆ ಹತ್ತಿರದ್ದು, ಅಲ್ಲಿ ಅಂದ್ರೆ ದೂರ. ಯಾವ್ದು ದೂರ? ಬಹಳ ದೂರ. ಯಾವ್ದು? ಮೋಕ್ಷ. ಮೋಕ್ಷದಲ್ಲಿ ಸುಖಿಪರ ಅಲ್ಲಿ ಅಂದ್ರು. ಹೇಗೆ ಹೇಳ್ತಾರೆ? ಇಷ್ಟ ಅನಿಷ್ಟ ಪುಣ್ಯ ಮಾನದಲ್ಲಿ ಅಂದ್ರು. ಸ್ವಲ್ಪ ನೋಡಬೇಕಾದ ವಿಚಾರ ಹೇಳ್ತಾರೆ. ಪುಣ್ಯದಲ್ಲಿ ಎರಡು ರೀತಿಯಾದ ಪುಣ್ಯ, ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಎರಡು ಬರುತ್ತೆ. ಸದ್ಯಕ್ಕೆ ನಮ್ದು ಯಾವ್ದು ಎಲ್ಲ ಇಷ್ಟವೇ, ನಮ್ಗೆ ಸದ್ಯಕ್ಕೆ ಅನಿಷ್ಟಗಳು ಯಾವ್ದು ಇಲ್ಲ, ಎಲ್ಲ ಬೇಕಾದ್ರೆ. ಆದರೆ ಸರಿ, ಒಂದು ಪ್ರಶ್ನೆ ಕೇಳ್ತೇನೆ, ನೀವು ಬಚ್ಚಿಟ್ಟುಕೊಳ್ಳದೆ ಉತ್ತರ ಕೊಡಬೇಕು, ಅಂದ್ರೆ ಘಟ್ಟನೆ ಕೊಡಬೇಕು, ಮತ್ತೆ ದಾಕ್ಷಿಣ್ಯ ಕೊಡಬಾರದು. ಪುರಾಣ ಕೇಳುವಾಗ ಭಾಗವತ ಹರಿವಂಶ ಯಾವ ಭಾಗ ಕೇಳುವಾಗ ನಿದ್ದೆ ಚೆನ್ನಾಗಿ ಬರುತ್ತೆ? ನಾನು ಹೇಳ ಸೃಷ್ಟಿ ಪ್ರಕರಣ. ಸೃಷ್ಟಿ ಪ್ರಕರಣ ಶುರುವಾದ ಕೂಡಲೇ ಸಮಾಧಿಯಲ್ಲೇ ಇರ್ತೀರಾ ಅಲ್ವಾ? ಇನ್ನೊಂದು ಯಾವುದು ಅಂದರೆ ವಿಶೇಷವಾದ್ದು ವಂಶಗಳ ಹರಿವಂಶ ಪ್ರಕರಣ. ಮೊದಲನೇ ವಂಶ ಪ್ರಕರಣ ಬಂದ ಕೂಡಲೇ ಅವರ ಮಗ ಈತ, ಇವರ ಮಗ ಆತ, ಅವರು ನಾಲ್ಕು ಜನ ಮಕ್ಕಳು, ಅವ್ರಿಗೆ ಹತ್ತು ಜನ. ಯಪ್ಪ ನಮ್ಮ ನಮ್ಗೆ ಎಷ್ಟಾಗಿ ನಮ್ಗೆ ಗೊತ್ತಿರಲ್ಲ, ಇನ್ನು ಅವ್ರ ಮಕ್ಕಳದೆಲ್ಲ ನಾವೇ. ಅದಕ್ಕೆ ಹೇಳಿದ್ರು ಇವರೆಲ್ಲ ಎಂಥವರು ಗೊತ್ತಾ ಅಂದ್ರು. ಅಪೂಪದ ಪುಣ್ಯ ಸಂಪಾದನೆ ಮಾಡಿದ ಮಹಾಜ್ಞಾನಿಗಳ ಪಟ್ಟಿ ಅಂದ್ರು. ಇವ್ರ ಕುರಿತು ನಾವ್ಯಾಕೆ ಹೇಳಬೇಕು ಅಂದ್ರೆ, ನಿಮಗೆ ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಈ ಸ್ಯಾಟಲೈಟ್ ಅಂತ ಇರುತ್ತಲ್ವ, ಸ್ಯಾಟಲೈಟ್ ಅದನ್ನ ಲಾಂಚ್ ಮಾಡಲಿಕ್ಕೆ ಅಂದ್ರೆ ಅದನ್ನ ಅದರ ಕಕ್ಷೆಯಲ್ಲಿ ತಗೊಂಡೋಗಿ ಬೆಳಿಲಿಕ್ಕೆ ಒಂದು ರಾಕೆಟ್ ಇರುತ್ತೆ. ರಾಕೆಟ್ ಅದು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡುತ್ತೆ. ಮಾಡಿದ ಮೇಲೆ ರಾಕೆಟ್ ವೇಸ್ಟ್ ಅಲ್ಲೇ ತಿರುಗ್ತಾ ಬಿದ್ದಿರುತ್ತೆ. ಹೌದು ತಾನೇ? ಹಾಗೆ ಇವರೆಲ್ಲ ಅವರವರ ಸ್ಥಾನಕ್ಕೆ ಸೇರಿ ಆಯಿತು, ಒಳ್ಳೆ ಸ್ಥಾನಕ್ಕೆ ಸೇರಿ ಆಯಿತು. ಇನ್ನ ಅವರವರನ್ನ ಅವರವರ ಸ್ಥಾನಕ್ಕೆ ಸೇರಿಸಿದ ರಾಕೆಟ್ ವೇಸ್ಟ್ ಆಗಿದೆ ಅವರ ಹತ್ರ. ಅದು ಅನಿಷ್ಟ ಪುಣ್ಯ ಅಂದ್ರು. ಅಂದ್ರೆ ಏನು ಅಂದ್ರೆ ಆ ಪುಣ್ಯ ಭಾಗದಲ್ಲಿ ವಿಶೇಷವಾದ ಅವರ ಉನ್ನತಿಗೆ ಕಾರಣವಾಗಿ ಇನ್ನ ಬೇಕು ಅನ್ನೋದು ಇಷ್ಟ ಪುಣ್ಯ ಅವರಿಗೆ. ಇನ್ನ ನಾನಾ ಸುಖ ಭೋಗ ಅಥವಾ ಏನೇನು ಬೇಡುತ್ತೆ ಅದೆಲ್ಲವೂ ಬೇಡ. ಅದರಿಂದ ಅದು ಕೊಡುವ ಪುಣ್ಯ ಅವರಿಗೆ ಅನಿಷ್ಟ ಪುಣ್ಯ. ಅದೆಲ್ಲ ವೇಸ್ಟ್ ಅಂತ ಬಿಸಾಡ್ಲಿಕ್ಕಿಲ್ಲ. ದೇವರು ಹೇಳ್ತಾರೆ ಅವರಿಗೆ ಎಲ್ಲ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು, ಎಲ್ಲ ಮೇಲೆ ಮೇಲೆ ಎಲ್ಲ ಕೂತಿದ್ದಾರೆ, ಎಲ್ಲ ಬ್ಯಾಗ್ ಅಲ್ಲಿ ಇಟ್ಟುಕೊಂಡಿದ್ದಾರೆ. ಆ ಅನಿಷ್ಟ ಪುಣ್ಯ ಎಷ್ಟಿದೆ, ರಾಶಿ ರಾಶಿ ಇದೆ ಹೇಳಿದ್ರು. ಯಾರಾದರೆ ಹರಿವಂಶದಲ್ಲಿ ನಿಮ್ಮ ಚರಿತ್ರೆಯನ್ನ ಶ್ರದ್ಧೆಯಿಂದ ಕೇಳತಾರೋ ಅವರಿಗೆ ಈ ಪುಣ್ಯ ಕೊಡಿ.
ಎಷ್ಟು ಪುಣ್ಯ ನೀವು ಇಡೀ ಜೀವನ ಭರ್ತಿ ಮಾಡಿದ್ರು, ಅನ್ನದಾನ ಕೊಟ್ಟರು, ಏನು ದಾನ ಕೊಟ್ಟರು ಬರಲ್ಲ. ಅಂಥ ಪುಣ್ಯದ ರಾಶಿ ಒಮ್ಮೆ ಜ್ಞಾನಿಗಳ ಚರಿತ್ರೆಯನ್ನು ಕೇಳಿದ್ರೆ ಸಾಕು ಬರುತ್ತಂತೆ. ಅದು ಅನಿಷ್ಟ ಪುಣ್ಯ ಅಂದ್ರು. ಅಂಥ ಅನಿಷ್ಟ ಪುಣ್ಯ ಭಗವಂತ ಜ್ಞಾನಿಗಳ ಕೈ ಮುಂದೆ ಇಟ್ಟಿರ್ತಾರಲ್ಲ, ಯಾರಿಗೆ ಕೊಡಿಸ್ತಾನೆ ಅಂದ್ರು. ಅದು ನಮಗೆ ಬೇಕು, ಅವರಿಗೆ ಬೇಡ. ನಮಗೆ ಬೇಕು, ಅವರಿಗೆ ಬೇಡ. ಮತ್ತೆ ಅದು ಬರಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಅಂದ್ರು, ನಿತ್ಯ ಕುಂಜಾರುಗಿರಿ ಪಾದನ ಕ್ಷೇತ್ರ ಯಾರು ಸ್ಮರಣೆ ಮಾಡುತ್ತಾರೋ ಅವರಿಗೆ ಯಾರ್ಯಾರ ಅನಿಷ್ಟ ಪುಣ್ಯ ಇದೆ ಎಲ್ಲರೂ ಇವರಿಗೆ ಕೊಡಿ ಅಂತ ದೇವರು ತೋರುತ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ದೊಡ್ಡವರು ಮಾಡಿದ ಪುಣ್ಯವೆಲ್ಲ ನಮಗೆ ಸರಸರನ್ನೇ ಸುರಿದು ಬರುತ್ತೆ. ಇಷ್ಟ ಅನಿಷ್ಟ ಪುಣ್ಯಮಾನದಲ್ಲಿ ಕೊಂಡಾಡಿ ಸುತ್ತಿಟ್ಟಲ್ಲಿ ಜ್ಞಾನಿಗಳು ಮಾಡಿದ ಪುಣ್ಯ ನಮಗೆ ಬರ್ತಾ ಇರುತ್ತೆ. ಹಾಗೆ ನಮ್ಮೊಳಗೆ ವಿಶೇಷವಾದ ಭಗವಂತನಿಗೆ ಇಷ್ಟವಾದ ನಮಗಿಷ್ಟವಾದ ಪುಣ್ಯ ನಮ್ಮಲ್ಲಿ ಬೆಳೀತಾ ಇರುತ್ತೆ. ಈ ರೀತಿಯಲ್ಲಿ ವಿಶೇಷವಾದ ಕ್ಷೇತ್ರವನ್ನ ನೆನೆದರೆ ಇಷ್ಟು ಪುಣ್ಯ ಬಂದರೆ, ಆ ಕ್ಷೇತ್ರದ ಮೂರ್ತಿಯನ್ನ ನೆನೆದರೆ ಇನ್ನೆಷ್ಟು ಪುಣ್ಯ. ನಂತರ ಮುಂದೆ ಹೇಳುತ್ತಾರೆ, ಮಧ್ವರಾಯರು ಚಿಕ್ಕ ಹುಡುಗಿದ್ದಾಗ ತಾಯಿ ಹುಡುಗಿ ಕೈಗೆ ಇವರನ್ನ ಕೊಟ್ಟು ಹೋದರು ಪಕ್ಕ ಮನೆಗೆ. ಹಸಿವೆ ಇವರ ಅಕ್ಕರು ಅತ್ತಾಗ ಹುಡುಗಿಗೆ ಅರ್ಥ ಆಗಿದ್ದು ಹಸಿವೆ ಆಗಿದೆ ಅಂತ. ಇವರು ಹಸಿವೆ ಇಲ್ಲ, ಅತ್ತರು ಅತ್ತದ್ದಕ್ಕೆ ಅಲ್ಲಿ ಹುರುಳಿ ಚೆನ್ನಾಗಿ ಬೇಯಿಸಿಟ್ಟಿದ್ರು. ಬೇಕಾದ್ರೂ ರಾತ್ರಿ ಫಲಾರ ಮಾಡಿ ಹುರುಳಿ ಎಷ್ಟೊಂದು ಕೆಜಿ, ಮಾರನೇ ದಿನ ಅಡ್ಮಿಟ್ ಮಾಡಬೇಕು ಅಲ್ವಾ. ಹುರುಳಿಯನ್ನ ಒಂದು ಚೆನ್ನಾಗಿ ಬೇಯಿಸ್ಕೊಂಡು ನಿಂತ್ಬಿಟ್ರೆ ಉಷ್ಣ ಎಲ್ಲ ಬಂದಾಗಿಬಿಡುತ್ತೆ. ಅಂಥ ಭೀಕರ ಬಿಸಿಯೋದು. ಅಂಥದ್ದನ್ನ ಗುಗ್ಗರಿ ಚಿಕ್ಕ ಕೋಸು ಹೊಟ್ಟೆ ತುಂಬ ತಿಂದ್ಬಿಟ್ಟಿದೆ. ತಾಯಿ ಬರ್ತಾಳೆ, ಯಪ್ಪ ಏನಾಗುತ್ತೋ ಏನೋ ಈ ಕೂಸಿಗೆ, ಚಿಕ್ಕ ಕೂಸು ಏನಾಗುತ್ತೋ ಅಂತ. ಏನೂ ಆಗಿಲ್ಲ, ಲಕ್ಷಣವಾಗಿ ಆಟ ಕೂತಿತ್ತು. ಯಾಕೆ ಹೀಗೆ ಅಂದ್ರೆ ಹೇಳ್ತಾರೆ, ವಿಷ ಕುಡದೇ ಜೀರ್ಣ ಮಾಡಿಕೊಂಡವನಿಗೆ ಉರುಳಿ ಗುಗ್ಗರಿಯನ್ನು ಮಾಡುತ್ತೆ ಅಂತ ಚೆನ್ನಾಗಿ ಸುಮತ್ವೇಜಿಯಲ್ಲಿ ವರ್ಣನೆ ಮಾಡುತ್ತಾರೆ. ಅದಕ್ಕಂದ್ರು ವಿಜಯದಾಸರು ಈ ಚರಿತ್ರೆ ನಿಮ್ಗೆ ಗೊತ್ತಾ? ಗೊತ್ತಲ್ವಾ? ನಿತ್ಯ ನಿಂತಿದ್ದೀರ? ನಾವು ಗಂಟೆಗೆ ಹೋಗಲ್ವಿ, ಎಲ್ಲಿ ಅಲ್ಲಿಗೆ ಮರ್ತು ಹೋಗ್ತೀವಿ. ಏನೋ ರಾಮಚಂದ್ರಾಚಾರ್ಯ ಕರೆದ್ರೆ ಹೋಗ್ತೀವಿ, ಅಲ್ಲೊಂದು ಬೆಳಿಗ್ಗೆ ಸಂಜೆವರೆಗೂ ಕೂಡ್ತೀವಿ, ಕೇಳಿದ್ರೆ ಕೇಳಿದ್ರೆ ಕೇಳ್ತೀವಿ, ಬಿಟ್ರೆ ಬಿಡ್ತೀವಿ, ಒಟ್ಟಾರೆ ಹೋಗಂತೂ ಬರ್ತೀವಿ. ಇಲ್ಲ ಲಕ್ಷಣ ಕೇಳ್ತೀರಲ್ವ, ನಿತ್ಯ ನೆನೆಯಲ್ಲಿ ನೆನೆದರೆ ಏನಾಗುತ್ತೆ? ಹುರುಳಿ ಉಗ್ಗರಿ ಮೆತ್ತ ಅದ್ಭುತವಾಗಿ ಕೇಳಿದರೆ ಏನು ಫಲ ಅಂದ್ರು. ನಮಗೆಲ್ಲ ಪ್ರಾಫಿಟ್ ಬೇಕಲ್ವಾ, ಪ್ರಾಫಿಟ್ ಓರಿಯೆಂಟೆಡ್ ಎಲ್ಲ ಕೆಲಸ ಮಾಡಬೇಕಾದ್ರು. ಈ ವರ್ಷ ಬರ್ತಾ ಇದೆ, ನಿಮಗೆ ಬೇಕಾಗಿದ್ದು ಯಾವುದು? ಅಧಿಕ ಮಾಸ, ಅಧಿಕ ಚೇಷ್ಟ ಬರ್ತಾ ಇದೆ. ಹಬ್ಬವೋ ಹಬ್ಬ, ಎಲ್ಲಿ ನೋಡಿದ್ರೂ ಅಪೂಪ ದಾನ. ಅಪೂಪದಲ್ಲಿ ಏನಿರಬೇಕು, ಅದರಲ್ಲಿ ಏನು ಹಾಕಬೇಕೋ ಏನಿರಬೇಕೋ, ಮತ್ತು ತೂತಂತೂ ಇರಲೇಬೇಕು. ತೂತಿಗೆ ಅಪೂಪಕ್ಕೆ ಸಂಬಂಧ ಏನಂತ ನೋಡ್ತೀರಾ? ಫಲ ಹೇಳಿದ್ದಾರೆ, ಕೊಟ್ಟ ಅಪೂಪದಲ್ಲಿ ಎಷ್ಟು ತೂತಿರುತ್ತೋ ಒಂದು ತೂತು ಇಂಟು ಸಾವಿರ ವರ್ಷ, ಆ ಪ್ರಕಾರ ಅಷ್ಟು ಸಾವಿರ ವರ್ಷಗಳ ಕಾಲ ಸ್ವರ್ಗದಲ್ಲಿರ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಪೂಪದಾನ ಕೊಡೋರು. ಆ ಕೊಡೋ ಕಾಲಕ್ಕೆ ಅಡಿಗೆಯವರಿಗೆ ಹೇಳಿ ಮತ್ತೆ ಕೊಡ್ತೀವಿ, ಸ್ವಲ್ಪ ತೂತು ಜಾಸ್ತಿ ಆಗಿರೋರು ಮಾಡಪ್ಪ. ಒಂದ್ಸಲ ಕಾಲೇಜಿಗೆ ಬಂದಿದ್ದು ಸರಿಯಾಗಿ ಅಪೂಪದಾನ ಕೊಡುವ ಸಂದರ್ಭದಲ್ಲಿ ಬಂದಿದ್ದು. ಇಲ್ಲೇ ಕೂತಿದ್ದಾರೆ ವ್ಯಕ್ತಿಗಳು, ನಮ್ಮ ಸರಸ್ವತಿ ಶ್ರೀಪತಿ ಅವರೆಲ್ಲ ಇಲ್ಲೇ ಕೂತಿದ್ದಾರೆ. ಅವತ್ತೇನಾಯ್ತು, ಅಪೂಪದಾನ ಮಾಡಬೇಕು ಅಂತ ಅಡಿಗೆಯವರಿಗೆ ಹೇಳಿದ್ರು. ಅವ ಅಪೂಪ ಮಾಡಿದ, ಒಂದು ತೂತು ಇಲ್ಲ. ಅವರು ನೋಡಿದ್ರೆ ಅಪೂಪ ತನ್ನ ಕೊಡ್ಲಿಕ್ಕೆ ನೋಡ್ತಾರೆ, ಪ್ರಾಣವೇ ಹೋಗ್ಬಿಡ್ತಾ ಇದೆ, ನಾನು ಪಕ್ಕದಲ್ಲಿ ಪೂಜಾ ಮಾಡ್ತಾ ಇದ್ದೇನೆ ಕೇಳಿಸ್ತಾ ಇದೆ ಮಾತು, ಯಾಕೆ ತೂತೇ ಇಲ್ಲ. ಅವ ಅಂತ, ನಿಮ್ ಬೇಕಾಗಿದ್ದ ಅಪೂಪವೋ ತೂತೋ ಅಂತ. ಇಲ್ಲ, ತೂತಿರ್ಬೇಕದಕ್ಕೆ ಅಂದ್ರು.
ಆವಾಗ ಮತ್ತು ಅವರು ಬಂದರು ಈ ತಮಿಳುನಾಡಿನಲ್ಲಿ ಅಪ್ಪು ಪರ್ಫೆಕ್ಟು ಇರಲ್ಲ ಅಂದ್ರವರು. ಅವಾಗ ಇವರು ಇದೇನಿದು ಭೂತ ಇರಲ್ಲ ಅಂದ್ರೆ ಅಲ್ಲ ಮಾಡಿ ಬಿಡಿ ಅವರ ಪ್ರಕರಣದಲ್ಲಿ ಏನು ಹೇಳಿದ್ರು ಇವರಿಗೆ ಅರ್ಥ ಆಯ್ತು ಓಹೋ ನಿಮಗೆ ಅಪೂಪ ಅಲ್ಲ ನಮ್ಮ ಪ್ರಕಾರ ಗಾಳಿ ಏನಿದೆ ಅದು ಬೇಕ ಹೌದು ಅಂದ್ರು ಸಿದ್ಧ ತುಂಬ ತೋರ್ತು ನೋಡಿದ ಕೂಡಲೇ ಏನು ಆನಂದರು ಅಪ್ಪ ಯಾಕಷ್ಟು ಆನಂದ ಎಷ್ಟು ತೋತಿದ್ರೆ ಅಷ್ಟು ಕಾಲ ಸ್ವರ್ಗದಲ್ಲಿದ್ದೇವೆ ಅಂತ ಒಂದು ಮಾತು ಇಷ್ಟು ತೋತಿಗೆ ಕಾರಣ ಆಯಿತು ಅಲ್ವೇ. ಅಂದ್ರೆ ನಮ್ಮ ಡ್ರೈವಿಂಗ್ ಫೋರ್ಸ್ ಯಾವುದು ಇಷ್ಟು ಮಾಡಿದ್ರೆ ಇಷ್ಟು ಅಂತ ಕ್ಯಾಲ್ಕುಲೇಷನ್ಸ್ ಇರುತ್ತಲ್ಲ ಅದು ಬಿಡಬೇಡಿ ಅಂದ್ರು ವಿಜಯದಾಸರು ಹೇಳ್ತಾ ಇದ್ದಾರೆ ಇಲ್ಲಿ ಹುರುಳಿ ಉಗ್ಗರಿ ಮೆತ್ತ ಅದ್ಭುತವ ಕೇಳಿದರೆ ಉರುಳಿ ಹೋಗುವುದು ಜನ್ಮಾಂತರದ ದುಷ್ಕರ್ಮ. ಎಷ್ಟೆಷ್ಟು ಕರ್ಮಗಳು ಮಾಡಿಕೊಂಡು ಏನ್ ಮಾಡಿದ್ದೀರಿ ಕೇಳ್ತೀರ ಬೆಳಿಗ್ಗೆ ಎದ್ದು ಕೂಡಲೇ ತಲೆ ಕತ್ತರಿಸಿ ಹೋಗುವುದು ಕ್ಯಾನ್ಸರ್ ಬರೋದು ರೋಗ ಬರೋದು ನಾನು ಕಷ್ಟ ಎಲ್ಲಿಂದ ನಮ್ಮ ದುಷ್ಕರ್ಮನೇ ಎಲ್ಲ ಫಲ ಬೋರೆಯಿಂದ ಪಡ್ತಾ ಇದೆ. ಅದಕ್ಕೆ ಆ ಕರ್ಮವೆಲ್ಲ ಈಗಿರೋದು ಹೋಗ್ಬೇಕು ಹಿಂದಿನ ಸ್ಟಾಕ್ ಹೋಗ್ಬೇಕು ಮುಂದೆ ಅಂಟಬಾರದು ಅಂತ ಹೇಳ್ತೀರಾ ನಿತ್ಯ ನೆನೆಯಿರಿ ಏನಂತ ಮಧ್ವರಾಯರು ಹುರುಳು ಗದ್ದರಿ ಮೆದ್ರು ಅದರಲ್ಲಿ ಬರೀ ಗುಬ್ಬರು ತಿಂದ್ರು ಗುಬ್ಬರು ತಿಂದ್ರು ಬರಲ್ಲ ಏನಲ್ಲಿ ಗುಣಚಿಂತನೆ ಬೇಕು ವಿಶೇಷವಾದದ್ದು ಅದಕ್ಕೆ ಬರ್ತಾ ಇದ್ದಾರೆ. ಅವರು ಗುಗ್ಗರು ತಿಂದ್ರು ಅವರಿಗೇನೂ ಆಗಿಲ್ಲ ಅದಕ್ಕೆ ಬಂದು ಯಾಕೆ ಏನೂ ಆಗಿಲ್ಲ ಮಿಕ್ಕವರಿಗಾಗುತ್ತಲ್ಲ ಅಂದ್ರೆ ಅವರೊಳಗಿರುವ ಸ್ವಾಮಿ ಅವರಿಗೆ ವಿಷವನ್ನು ತಿನ್ನಿಸಿದ್ರು ಏನು ಆಗದಂತೆ ಮಾಡಿದ್ದ ಅಂಥ ಭಗವಂತ ಮಧ್ವರಾಯರಲ್ಲಿದ್ದಾನೆ ಅವರಿಗೆ ಯಾವುದು ಏನು ಮಾಡಲ್ಲ ಅಂತ ಮಧ್ವರಾಯರ ಒಳಗಿರುವ ಭಗವಂತನ ಗುಣ ಚಿಂತನೆ ಮಾಡಿದರೆ ನಮಗೂ ಆ ಮಧ್ವರಾಯರ ಒಳಗಿರುವ ಸ್ವಾಮಿಯೇ ನನ್ನೊಳಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ಆವಾಗ ಜನ್ಮಾಂತರದ ದುಷ್ಕರ್ಮ ಉರುಳಿ ಹೋಗುವುದು. ನಮ್ಮದು ಹೇಳ್ತಾರೆ ಮರಳೆ ಬಲಿಬಾಲವನ್ನು ಬಿಡದದು ನೆನೆಸಿದರೆ ನೆರಳಾಗುವರು ಸುರರು ಮುಕ್ತಿ ನಿಂತು. ಮಧ್ವಾಚಾರ್ಯರು ಚಿಕ್ಕ ಹುಡುಗಿದ್ದಾಗ ಎತ್ತಿನ ಬಾಲ ಹಿಡ್ಕೊಂಡು ಹೋಗಿದ್ದಾರೆ ಹೌದಲ್ವಾ ಎತ್ತಿನ ಬಾಲ ಹಿಡ್ಕೊಂಡು ಹೋಗಿದ್ದೇ ಹೋಗಿದ್ದೆ ಅದಕ್ಕೆ ಹಿಡತಾ ಇದ್ದಾರೆ. ಇಲ್ಲಿ ಯಾರ ಬಾಲ ಹಿಡಿದರು ಶಬ್ದ ನೋಡಿ ಮರಳೆ ಬಲಿ ಬಾಲವನು ಬಲಿ ಎಂದರು ಸಂಸ್ಕೃತದ ಶಬ್ದ ಬಲಿ ಅಂದ್ರೆ ಎತ್ತು ವೃಷಭ ಅದರ ಬಾಲವನ್ನ ಬಿಡದಂದು ನೆನೆಸಿದರೆ ಏನಾಗುತ್ತೆ ನೆರಳಾಗುವರು ಸುರರು ಮುಕ್ತಿ ನಿಂತು ದೇವತೆಗಳು ನಮ್ಮ ಸುತ್ತ ತೆರಳುತ್ತಾರಂತೆ ಇವನಿಗೆ ಏನ್ ಬೇಕೋ ಕೊಡಬೇಕು ಅಂತ ಮೋಕ್ಷವೂ ಕೊಡಲಿಕ್ಕಾಗಿ ನಮ್ಮ ಸುತ್ತ ಬಂದ್ಬಿಡುತ್ತಾರಂತೆ ಇಷ್ಟು ನೆನೆದರೆ ಅಂದ್ರೆ ಏನಿದೆ ಅದರಲ್ಲಿ ಅಂದ್ರೆ ಎತ್ತಿನ ಬಾಲವನ್ನ ಬಿಡದು ಅವರು ಹೇಗೆ ಹೊರಟರು ದೇವರ ದರ್ಶನಕ್ಕೆ ಹೊರಟರು ತಾನೆ ಅದಕ್ಕೆ ಹೇಳಿದ್ರು ಎತ್ತು ಎತ್ತು ಅಂದ್ರೆ ಏನು ಗೋ ನೀವು ಗೋ ಅಂತೀರಲ್ಲ ಆ ಗೋ ಅಲ್ಲ ಗೋವು ಯಾವ ಗೋವು ಅಂದ್ರೆ ವೇದ ವೇದದ ಬಾಲವನ್ನ ಹಿಡಿದು ಭಗವಂತನ ಕಡೆಗೆ ಹೋದವರು ನಮ್ಮ ಮಧ್ವರಾಯರು ಅಂತ ಚಿಂತನೆ ಮಾಡಿದರೆ ನಮಗೆ ದೇವತೆಗಳು ವಿಶೇಷವಾಗಿ ನೆರಳಾಗುವರು ನಾವು ದೇವತೆಗಳ ಹಿಂದೆ ಬಿಡೋದಲ್ಲ ಅವರು ನಮ್ಮ ಹಿಂದೆ ಬಿಡುತ್ತಾರಂತೆ. ಇನ್ನು ಹೇಳುತ್ತಾರೆ ಅಲ್ಲಿ ಧರಣಿ ಫಲದಿಂದ ಧುಮುಕಿದ ಪಾದ ಯುಗ ನೋಡೆ ತಾಯಿ ಕರೆದ್ರು ವಸುದೇವಾ ಎಲ್ಲಿದೆಯೋ ಅಂತ ಇದ್ದದ್ದು ಪೂಜಾರಿಗೆಯಲ್ಲಿ ಅಮ್ಮ ಕರೆದ್ರಲ್ಲ ಅಂತ ಬೇಗ ಬರಬೇಕು ಅಂದ್ರೆ ಅದರಲ್ಲಿ ಅಮ್ಮ ಕರೆದಾಗ ತಡವಿಲ್ಲದೆ ಬರಬೇಕು ಅಂತ ಆತರ ದೊಡ್ಡವರಿಗೆ ಆ ಮಧ್ವರಾಯರಿಗೆ ತಾಯಿ ಮೇಲೆ ಅಷ್ಟು ಅಭಿಮಾನ ಅಲ್ಲಿಂದ ಹಾರಿದರಂತೆ ಎಲ್ಲಿಂದ ಬೆಟ್ಟದಿಂದ ಮನೆಗೆ ಹಾರಿದರು ಮನೆಗೆ ಹಾರಿದಾಗ ಪಾದದ ಅಚ್ಚು ಬಿರಿತು ಅದೇ ಮಧ್ವರಾಯರ ಪ್ರತಿಮೆ ಇದೆಯಲ್ಲ ಅದು ವಾಜರಾಯರ ಪ್ರತಿಷ್ಠೆ ಮಾಡಿದ್ದು ಮುಂಭಾಗದಲ್ಲಿ ಕಾಲಿನ ಗುರುತು ಮಧ್ವರಾಯರು ಅಲ್ಲಿ ಹಾರಿದಾಗ ಬಂದದ್ದು ಹೇಳುತ್ತಾರೆ. ಧರಣಿಧರ ಧರಣಿಧರ ಅಂದ್ರೆ ಬೆಟ್ಟ ಆ ಬೆಟ್ಟದಿಂದ ತುಮುಕಿದ ಪಾದಯುಗ ನೋಡೇ
ಎರಡೊಂದು ಏಳು ಕುಲ ತೃಪ್ತರಹರೋ ಅಂದ್ರು. ಇಲ್ಲಿ ಕ್ಯಾಲ್ಕುಲೇಟರ್ ಬೇರೆ ಇರುತ್ತೆ. ಎರಡೊಂದು ಅಂದ್ರೆ ಎರಡು ಪ್ಲಸ್ ಒಂದು ಮೂರು, ಎರಡೊಂದು ಏಳು ಅಂದ್ರೆ ಮೂರು ಪ್ಲಸ್ ಏಳು ಅಲ್ಲ, ಮೂರು ಇಂಟು ಏಳು, ಇಪ್ಪತ್ತೊಂದು ಕುಲ ತೃಪ್ತರಹರೋ. ಏನು ವಿಶೇಷವಾದ ಶ್ರಾದ್ದಾದಿ ಕರ್ಮಗಳು ಮಾಡಿದರೆ ಪಿತೃಗಳೆಲ್ಲ ಹೇಗೆ ತೃಪ್ತರಾಗ್ತಾರೋ ಹಾಗೆ ವಾಯುದೇವರ ಆ ಪಾದವನ್ನ ನೋಡೇ ಅಂದ್ರು. ಅಲ್ಲಿ ನಾವು ಯಾವಾಗ ಹೋಗ್ತೀವೋ ಹೋದ್ರೂ ಕೂಡ ದೂರದಿಂದ ನೋಡ್ಬೇಕು ಕಾಣಿಸಲ್ಲ ಅಂದ್ರೆ ಒಮ್ಮೆ ಆಚಾರ ಕೇಳಿ ತೋರಿಸ್ತಾರೆ. ನಿತ್ಯ ಮನಸ್ಸಿನ ನೋಡಿ ಪಾದಕ್ಕೆ ನಿತ್ಯ ಹೋಗಿ ಮಧ್ವರಾಯರ ಪಾದವನ್ನ ಮನಸ್ಸಿಂದ ನೋಡಿ ಸಂತೋಷ ಪಟ್ಟರೆ ವಿಶೇಷವಾಗಿ ಏನಾಗುತ್ತೆ, ಎರಡೊಂದು ಏಳು ಕುಲ ತೃಪ್ತರಹರೋ. ಅರೆ ಮ್ಯಾಲೆ ಸಾರವನ್ನು ತಿದ್ದಿದ ವಾರ್ತೆ ಕೇಳೆ. ಇನ್ನು ಮಧ್ವರಾಯರು ಅವರ ತಂದೆಯವರಿಗೆ ಆಕಳನ್ನ ಕೊಟ್ಟವ, ದುಡ್ಡು ಬೇಕು, ದುಡ್ಡು ಕೊಡದಿದ್ದರೆ ಊಟಕ್ಕೂ ಕಳಿಸಲ್ಲ ಅಂತ ತಡೆದಿದ್ರೆ ಮಧ್ವರಾಯರು ಏನ್ ಮಾಡಿದ್ರು, ಹುಣಸೆ ಬೀಜವನ್ನ ಕೊಟ್ಟರು. ಅವನ ತಗೊಂಡು ಹೊರಟು ಹೋದ. ನಂತರದಲ್ಲಿ ಅವರು ತಂದೆ ದುಡ್ಡು ಕೊಡ್ಲಿಕ್ಕೆ ಹೋದ್ರೆ ನಿಮ್ ಮಗ ಕೊಟ್ಟಾಯ್ತು ಹೋಗಿ ಅಂದ್ರೆ, ಅಂದ್ರೆ ಮಧ್ವರಾಯರು ಹುಣಸೆ ಬೀಜ ಕೊಟ್ಟರು, ಅವನಿಗೆ ಆನಂದ ಆಯ್ತು ಹೊರಟು ಹೋದ. ಆ ಬೀಜಕ್ಷರೇನ ಪುರುಷಾರ್ಥ ಮಹೋಷ, ಆ ಬೀಜದ ನೆಪದಿಂದ ಪುರುಷಾರ್ಥ ಮೋಕ್ಷವನ್ನೇ ಕೊಟ್ಟವರಿಗೆ ಈ ಒಂದು ತಿದ್ದಿದ ವಾರ್ತೆ ಕೇಳೆ, ಸಾಲವನ್ನು ತಿದ್ದಿದ ವಾರ್ತೆ ಕೇಳೆ, ಎರಡೊಂದು ಋಣದಿಂದ ಕಡೆಗಾಗುವ ಮೂರು ಋಣಗಳಿಂದ ನಾವು ದೂರ ಆಗ್ತೀವಂತೆ. ಮೂರು ಋಣ ಯಾವುದು, ದೇವಋಣ, ಋಷಿ ಋಣ, ಪಿತೃ ಋಣ. ನಿಮ್ದೆಲ್ಲ ಚುಕ್ತ ಆಯಿತು ಅಂತ ಕಾಣುತ್ತೆ. ದೇವಋಣ, ಋಷಿ ಋಣ, ಪಿತೃ ಋಣ ತೀರಿಸ್ಕೊಂಡಿದ್ರ ತೀರಿಸ್ಕೊಳ್ದಾಗಿದ್ರೆ ಮೇಲೆ ಸೀಟಿಲ್ಲ. ನೀವು ಎಷ್ಟೇ ಏನು ಫ್ಯಾಕ್ಟ್ರಿ ತರ ಭರ್ತಿ ಮಾಡಿದ್ರು, ಏನೇ ಮಾಡಿದ್ರು, ಎಲ್ಲ ಪುಣ್ಯ ಇರುತ್ತೆ. ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋದ ಮೇಲೆ ಎಲ್ಲ ಫೆಸಿಲಿಟಿ ಸಪ್ಲೈ ಮಾಡ್ತಾರೆ, ಶ್ರೇಷ್ಠಾರ್ ತರ ಎಲ್ಲ ಕೊಡ್ತಾರೆ. ಸುಖ ಮಾತ್ರ ಬರಲ್ಲ, ಸುಖ ಮಾತ್ರ ಬರಲ್ಲ, ಭಾರತದಲ್ಲಿ ಬರುತ್ತೆ. ಮಂದಪಾಲ ಋಷಿ ಆತ ತುಂಬಾ ತಪಸ್ಸು ಮಾಡಿ ಹಾಗೆ ಸ್ವರ್ಗಕ್ಕೆ ಹೋಗ್ತಾರಂತ ಹೋದರೆ ಆ ತಪಸ್ಸಿಗೆ ತಕ್ಕಂತೆ ಎಲ್ಲ ಭೋಗಗಳನ್ನ ಕೊಡ್ತಾರೆ, ವಸ್ತುಗಳೆಲ್ಲ ಕೊಡ್ತಾರೆ. ಸುಖ ಮಾತ್ರ ಬರ್ತಾ ಇಲ್ಲ, ಏನ್ ತಿಂದ್ರು ಸುಖ ಇಲ್ಲ. ಪಕ್ಕದವರು ಅದೇ ಖುಷಿಯಾಗಿದ್ದಾರೆ, ಕೇಳುತ್ತಾರೆ ಯಾಕೆ ಸುಖ ಬರ್ತಾ ಇಲ್ಲ. ಅವ ಹೇಳ್ತಾರೆ, ನೀವು ಮದುವೆ ಆಗಿಲ್ಲ, ಪಿತೃ ಋಣ ಕಳ್ಕೊಂಡಿಲ್ಲ, ಆದ್ದರಿಂದ ನಿಮಗೆ ಸುಖ ಪಡಲಿಕ್ಕೆ ಬೇಕಾದ ವಸ್ತು ಕೊಟ್ಟರು ಸುಖ ಬರುತ್ತಿಲ್ಲ. ಆಗ ತಿರುಗಾ ಭೂಮಿಗೆ ಬಂದು ಜರತಾರಿ ಎಂಬ ಪಕ್ಷಿಯನ್ನ ಮದುವೆ ಮಾಡಿಕೊಂಡು ಬೇಗ ಮಕ್ಕಳನ್ನ ಪಡೆದು ಹೊರಟು ಹೋಗ್ತಾರೆ. ಇದು ಭಾರತದಲ್ಲಿ ಬರುವಂತ ಕಥ. ಅಂದ್ರೆ ಒಂದು ಋಣ ಕಳ್ಕೊಳ್ಳದಿದ್ರೆ ಹೇಗಿದ್ರೆ ಮೂರು ಋಣ ದೇವಋಣ ಹೇಗೋಗುತ್ತೆ? ಒಳ್ಳೆ ಯಾಗಗಳು ಯಜ್ಞಗಳು ಮಾಡಬೇಕು, ವೈಶ್ವರ್ಯವೇ ಆಗಲ್ಲ ಮನೆಯಲ್ಲಿ. ಅವರು ತಾನೆ ಎಲ್ಲಿ ಯಾಗ, ಇನ್ನ ವೇದಾಧ್ಯಯನ, ಹೊಟ್ಟೆ ಪಾಡಿಗಾಗಿ ಲೌಕಿಕ ಅಧ್ಯಯನ, ನಂತರ ಉದ್ಯೋಗ, ರಿಟೈರ್ಮೆಂಟ್ ಆದ ಮೇಲೆ ಬುದ್ಧಿ ಕೊಟ್ಟೆ ಶಾಸ್ತ್ರದ ಕಡೆಗೆ ಒಂದು ಇಲ್ಲದಿದ್ರೆ ಕೃಷ್ಣಾರ್ಪಣ. ಅವ್ರು ತಾನೆ ಋಷಿ ಋಣ ಇಲ್ಲ, ದೇವಋಣ ತೀರಲ್ಲ, ಇನ್ನ ಪಿತೃ ಋಣ ಬರೇ ಮಕ್ಕಳನ್ನ ಪಡೆದರೆ ಪಿತೃ ಋಣ ಹೋಗುತ್ತೆ ಅಂತ ತಪ್ಪು ಕಲ್ಪನೆಯಲ್ಲಿರ್ತಾರೆ. ಶ್ರಾದ್ದ ಮಾಡುವಂತ ಅಧಿಕಾರ ಇರುವ ಮಕ್ಕಳನ್ನ ಪಡೆದರೇನೆ ಪಿತೃ ಋಣ ಹೋಗುತ್ತೆ, ಇಲ್ಲದಿದ್ರಿಲ್ಲ. ಅದಕ್ಕಂದ್ರು ಈ ಋಣ ಉಳಿದೇ ಉಳಿಯುತ್ತಲ್ವಾ, ಎಷ್ಟು ಮಾಡಲಿಕ್ಕೆ ಹೋದ್ರೆ ಇರುತ್ತೆ. ಆದರೆ ಈ ಮೂರು ಋಣ ಪೂರ್ಣ ತೀರಿ ಹೋಗಬೇಕಾ? ಮಧ್ವರಾಯರು ಸಾಲ ತೀರಿಸಿದ್ದನ್ನ ನೆನೆದರೆ ಸಾಕಂತೆ ಮೂರು ಋಣ ತೀರಿ ಹೋಗುತ್ತೆ. ಇನ್ನು ಅಲ್ಲಿಗೆ ಅವರ ತಂದೆಯವರು ಬಂದರು. ತುಂಬಾ ಇದೆ, ಇನ್ನ ನನ್ನ ಸಮಯನೇ ಹತ್ತು ನಿಮಿಷ ಇದೆ, ಸ್ವಲ್ಪ ನೋಡಿಕೊಂಡು ಕಟ್ಟ. ಯಾಕಂದ್ರೆ ನನಗೆ ಗೊತ್ತು ಒಂದು ವಿಷಯ, ನೀವೆಲ್ಲ ಸ್ವಾಮಿಗಳ ಪ್ರವಚನಕ್ಕಾಗಿ ಕೂತಿದ್ದೀರಾ ಅಂತ.
ಆದರೆ ಏನು ಮಾಡಲಿ ಸ್ವಲ್ಪ ವಿಷಯ. ಆದ್ದರಿಂದ ಯಾಕಂದ್ರೆ ಅವರ ಪ್ರವಚನ ಕೇಳಲಿಕ್ಕೆ ನಿಮ್ಮ ತಾತ್ಪರ್ಯ, ಪಾಯಸ ಕುಡಿಯೋದರಲ್ಲೇ ತಾತ್ಪರ್ಯ. ಈ ಚೂರು ಖಾರ ಪದಾರ್ಥ ಚೂರೇ ಇರಬೇಕು, ಹೆಚ್ಚು ತಿನ್ನಬಾರದು. ಆದರೆ ನಾನು ಆದಷ್ಟು ಬೇಗ ಪೂರ್ಣ ಮಾಡಲಿಕ್ಕೆ ನೋಡಿದ್ದೆ. ಅಪ್ಪ ದಿನಾದ್ರೂ ನಾಲ್ಕು ತೀರ್ಥಗಳಿಗೆ ಹೋಗಿ ಬರ್ತಿದ್ರು. ದೂರ ದೂರ ಉಚ್ಚಲ ಹೋಗಿ ಗೊತ್ತಾಗುತ್ತೆ, ನಡ್ಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅಂತ ಎಲ್ಲಾ ತೀರ್ಥಗಳಿಗೆ ಹೋಗಿ ಬರ್ತಿದ್ರು, ಅವರಿಗೆ ಆಗ್ಲಿಲ್ಲ. ಅದಕ್ಕೆ ಇದೇ ತೀರ್ಥದಲ್ಲಿ ಮಾಡಿ, ವಾಸುದೇವ ತೀರ್ಥ, ಎಲ್ಲಾ ತೀರ್ಥಗಳು ಇಲ್ಲೇ ಸನ್ನಿಧಾನ ಬಂದಿದೆ ಅಂದ್ರೆ ಸಂಶಯ. ಅವಾಗ ತಲ ಕೆಳಗಾಗಿ ಗಿಡವನ್ನ ನೆಡಿದರೆ ಬೆಳೆಯಿತು, ವೃಕ್ಷ ಸಾಕ್ಷಿಯಾಗಿ ಹೇಳುತ್ತಾರೆ. ತಲೆ ಕೆಳಗಾಗಿ ಬೆಳೆದ ವೃಕ್ಷವನ್ನು ನೋಡೆ, ಈ ಫಲಗಳೆಲ್ಲ ಕೂಡ ಸುಮಧ್ವಜದಲ್ಲಿ ಹೇಳಿಲ್ಲ ನಮಗೆ, ಯಾವ್ಯಾವ ಲಿಸ್ಟ್ ಕೊಟ್ಟಿದ್ದಾರೆ ಎಲ್ಲೂ ನಮಗೆ ಹೇಳಿಲ್ಲ. ವಿಜಯದಾಸರ ಅಪೂರ್ವದ ಸಂಗತಿಯನ್ನು ಕೊಡ್ತಾ ಇದ್ದಾರೆ. ತಲೆ ಕೆಳಗಾಗಿ ಬೆಳೆದ ವೃಕ್ಷವನ್ನು ನೋಡೆ, ಒಲಿವನು ಸುರದ್ರುಮನಂತೆ ರಂಗ, ಭಗವಂತನೇ ಅನುಗ್ರಹ ಮಾಡಿಬಿಡುತ್ತಾನೆ. ಇನ್ನ ಅಲ್ಲೊಂದು ಚಿಕ್ಕ ಗುಡಿ ತರ ಕಟ್ಟಿದ್ದಾರೆ, ಅಲ್ಲಿ ಹೋದರೆ ಆ ಮಣಿನಂತ ಸರ್ಪ ರೂಪದಲ್ಲಿ ಬಂದರೆ ಕಾಲಿಗೆ ಒರೆಸಿ ಕೊಂದ ಜಾಗ ತೋರ್ತಾರಲ್ವಾ, ದೊಡ್ಡ ಹೆಜ್ಜೆ ಮೂಡಿದೆ ಹೇಳುತ್ತಾರೆ. ಅದು ನೋಡಿದ್ರೆ ಏನು ಫಲ ಎಲ್ಲೂ ಕೊಡಲಿಲ್ಲ ನಮಗೆ ಹೇಳುತ್ತಾರೆ. ಸಬಕಿನಿಂದ ಸರ್ಪನ ವಾಸಿದ ಸ್ಥಳ ತಾಣೆ, ಬಲು ವಿಷಗಳು ಹೋಗಿ ನಿರ್ಮಲರಹರೋ. ನಮ್ಮ ಶರೀರದಲ್ಲಿ ನಾನಾ ರೋಗ ವಿಷ ಏನಿದ್ರೆ ಅದು ಹೋಗಬೇಕಾ, ಆ ಸ್ಥಳವನ್ನ ದರ್ಶನ ಮಾಡಿ. ಯಾವ ವಿಷ ನಮ್ಮಲ್ಲಿದೆ, ಎರಡು ಪ್ರಧಾನವಾದ ವಿಷ ಯಾವುದು, ಅಹಂಕಾರ ಮಮಕಾರ. ಆ ವಿಷದಿಂದಲೇ ಎಲ್ಲಾ ವಿಷಗಳ ಉಗಮನ. ನಂತರ ಹೇಳುತ್ತಾರೆ, ಧೂಳಿ ಅಕ್ಷರ ಬರದ ಪ್ರದೇಶ ನೋಡಲು, ಅಕ್ಷರ ಬರದ ಪ್ರವೇಶ ಅಂದ್ರು. ಅಲ್ಲಿ ತೋರುವುದು ನಮಗೆ ಕಲ್ಲು, ಆ ಕಲ್ಲಿನ ಮೇಲೆ ಬರೆದರು ಅಂತ. ಇಲ್ಲಿ ಧೂಳಿ ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ರು, ಅಕ್ಷರ ಬರದ ಪ್ರದೇಶ ನೋಡಲು ಫಲ ಅಷ್ಟೇ ಅಲ್ಲ, ಅಕ್ಷರ ಬರದ ಪ್ರದೇಶದ ಧೂಳಿ ನೋಡಲು ವಾಲಯ ಶುಭ ವಿದ್ಯೆ ಫಲಿಸುವುದು. ನಮ್ಮ ಏನು ವಿದ್ಯೆ ಇದೆ ಅದು ಫಲಿಸುತ್ತೆ. ಇಲ್ಲಿ ಹೇಳುತ್ತಾರೆ, ವಿದ್ಯೆ ಬರೋದೊಂದು, ವಿದ್ಯೆ ಫಲಿಸೋದು. ಫಲಿಸೋದು ಅಂದ್ರೆ ಅನುಷ್ಠಾನಕ್ಕೆ ಬರುತ್ತೆ. ಇನ್ನ ಲೀಲೆಯಿಂದ ಗ್ರಂಥ ಅಭ್ಯಾಸಕ್ಕೆ ಹೋಗಿ ಮುರುವ ಶೀಲತೆಯು ಕೇಳೆ, ಮನೋ ವಾಯುವೇಗ ಅಂದು ಹೇಳುತ್ತಾರೆ ಆಚಾರ್ಯರು. ವಿಶೇಷವಾಗಿ ಅಧ್ಯಯನ ಮಾಡಲಿಕ್ಕೆ ಹೋಗಿದ್ರು, ಅಧ್ಯಯನ ನೆಪದಿಂದ ಗುರುಕುಲದಲ್ಲಿ ಸೇರಿಕೊಂಡಿದ್ರು, ಅಭ್ಯಾಸ ಮಾಡಿದಂತೆ ಮಾಡಿದ್ರು ಅಂತ ಯಾರು ನೆನೆದರೆ ಅವರಿಗೆ ಮನೋವಾಯುವೇಗ ಅಂತ ನಿಲ್ಲಿಸಿದ್ರು. ಅರ್ಥವೇ ಆಗಲ್ಲ, ಇದೇನು ಮನೋವಾಯುವೇಗ? ಹಿಂದಕ್ಕೆ ನೋಡಿ, ಮನೋವಾಯುವೇಗದಿಂದ ಶುಭ ವಿದ್ಯೆ ಫಲಿಸುವುದು. ಅಲ್ಲಿ ಈ ಸ್ಥಳ ಎಲ್ಲ ಸ್ಥಳ ನೋಡಿರ್ತೀರ, ಇನ್ನೊಂದು ಸ್ಥಳ ನೀವು ನೋಡಿರ್ಲಿಕ್ಕಿಲ್ಲ. ಮಧ್ವರಾಯರು ಉಂಡ ಜಾಗ, ಬುತ್ತಿಯನ್ನು ಉಂಡ ಜಾಗ ಅಂತ ಹೇಳ್ತಾರೆ. ಬುತ್ತಿಯನ್ನು ಉಂಡ ಸ್ಥಳವನ್ನು ಕೊಂಡಾಡಲು ತೃಪ್ತನಾಗುವ ಮನುಜ ಮೃಷ್ಟ ಅನ್ನದಿ. ಅಲ್ಲೇ ಇದೆ, ಅಲ್ಲೇ ಇದೆ, ಅದು ಹೆಚ್ಚಿನ ನೋಡ್ಸಲ್ಲ. ಒಂದು ಕಡೆ ಬಂಡೆ ತೋರಿಸ್ತಾರೆ, ಇಲ್ಲಿ ಮಧ್ವರಾಯರು ಕೂತು ಊಟ ಮಾಡಿದ್ದಾಗ ಅಲ್ಲಿ ಹೇಳುತ್ತಾರೆ, ಬುತ್ತಿಯನ್ನು ಉಂಡ ಸ್ಥಳವನ್ನು ಕೊಂಡಾಡಲು ತೃಪ್ತನಾಗುವ ಮನುಜ ಮೃಷ್ಟಾನದಿ. ನಿತ್ಯ ಮೃಷ್ಟಾನ ಊಟ ಬರುತ್ತಂತಾರೆ, ಬಂಡೆ ಊಟ ಮಾಡಿದ ಬಂಡೆ ನೆನೆದರೆ. ನಿತ್ಯ ಬಾಲಕ್ರೀಡೆ ಆಡಿದ್ದು ಪಾಡಲು, ಅಲ್ಲ ಅವರಪ್ಪ ಹೇಗನು ಆ ಮಗನು ಹಾಗೆ. ನಿಮಗೆ ಭಾಗವತ ದರ್ಶನ ಸ್ತಂಭದಲ್ಲಿ ಅದು ವಿಸ್ತಾರವಾಗಿ ಕೇಳಿದಾಗ ಒಂದು ಕಡೆ ಬರುತ್ತೆ, ವರ್ಷ ಋತುವನ್ನ ವರ್ಣನೆ ಮಾಡುತ್ತಾರೆ. ವರ್ಷ ಋತುವಿನಲ್ಲಿ ಕೃಷ್ಣ ಎಲ್ಲ ಆಕಳನ್ನು ಕರ್ಕೊಂಡು ಹೋಗ್ತಾ ಹೋಗ್ತಾ ಮಳೆ ಬಿದ್ದಾಗ ಒಂದು ಕಡೆ ಆಡಬಹುದು, ಒಂದು ಕಡೆ ಮೂಲಕ್ಕೆ ಕೂಡೋದು, ಮಳೆ ಕಮ್ಮಿ ಆದ ಕೂಡ ಆಕಳನ್ನ ಕರ್ಕೊಂಡು ಹೋಗೋದು ಮಾಡುತ್ತಿದ್ದ. ಒಂದು ಕಡೆ ಮಳೆ ಬೀಳುವಾಗ ಆ ಪರ್ವತದ ನೆರಳಲ್ಲಿ ಆಕಳನ್ನು ಇಟ್ಟು ತಾನಲ್ಲಿ ಕೂತನಂತೆ. ಅಲ್ಲಿ ಕೂತೇನ್ ಮಾಡ್ದ ಹೇಳ್ತಾರೆ, ಮೊಸರನ್ನ ಉಂಡ ಅಂತ.
ದದ್ಯೋಧನವನ್ನು ಉಂಡ ಅಂತ ಭಾಗವತದಲ್ಲಿ ಬರುತ್ತೆ. ನಾನಲ್ಲಿ ಹೋಗಿದ್ದು ಮಥುರ ಗೋಕುಲ ವೃಂದಾವನಕ್ಕೆ ಹೋದಾಗ ಅಲ್ಲಿ ಒಂದು ಬೆಟ್ಟ, ಬೆಟ್ಟದ ಒಂದು ಛಾವಣಿ ಒಳಕ್ಕೆ ಹೋದರೆ ಅಲ್ಲಿ ದೊಡ್ಡ ಕಲ್ಲಿದೆ. ಆ ಕಲ್ಲಿನಲ್ಲಿ ವಿಶೇಷತೆ ಏನು ಅಂದ್ರೆ ಕೃಷ್ಣ ಮೊಸರನ್ನ ಒಂದ ಜಾಗ. ಅಲ್ಲಿ ಎಲ್ಲರೂ ಕೂಡ ತಟ್ಟೆ ಇಲ್ಲವರಿಗೆ, ಎಲ್ಲ ಹುಡುಗರಲ್ವಾ, ಅದಕ್ಕೆ ದೇವ ತಟ್ಟೆ ಇಲ್ಲ ಊಟ ಮಾಡಲಿಕ್ಕೆ ಎರೆ ಇಲ್ಲ ಅಂದ್ರೆ ಬಂಡೆಯನ್ನ ಮುಟ್ಟಿದ್ರೆ ಈ ನಾಲ್ಕು ಕಡೆ ಎಲ್ಲ ತಟ್ಟೆ ಇರುತ್ತಲ್ಲ, ಕುಣಿ ಕುಣಿ ಇರುವಂತಹ ತಟ್ಟೆ, ಆ ತರ ಬಂಡೆ ತಟ್ಟೆ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಪಾಲಿಶ್ ಮಾಡಿದ ಬಂಡೆ ತರ ಎಲ್ಲ, ಈ ಪಲ್ಯ ಎಲ್ಲ ಹಾಕೊಳ್ಳಿಕ್ಕೆ, ಮಧ್ಯೆ ಚಪಾತಿ ಅನ್ನ ಹಾಕೊಳ್ಳಿಕ್ಕೆ ಏನಿದಂತೆ, ಆ ತರ ಬಂಡೆ ಆಗಿಬಿಟ್ಟಿದೆ. ಅದು ಎಲ್ಲರೂ ಮುಟ್ಟಿ ಮುಟ್ಟಿ ಆನಂದ ಪಡ್ತಾರೆ. ಕೃಷ್ಣ ಉಂಡ ಜಾಗ, ಹಾಗೆ ಇವರು ಉಂಡ ಜಾಗ ವಿಶೇಷ ಅಂದ್ರು. ನಿತ್ಯ ಬಾಲಕ್ರೀಡೆ ಆಡಿದ್ದು ಪಾಡಲು, ಅವರು ಚಿಕ್ಕ ಹುಡುಗರಾಗಿ ಏನು ಬಾಲಕ್ರೀಡೆಯನ್ನ ಮಾಡಿದರಲ್ಲ ಅದನ್ನು ಯಾರು ಹಾಡು ಹೇಳುತ್ತಾರೋ ಅವರಿಗೆ ಪುತ್ರೋತ್ಸವಗಳಿಂದ ಬಾಳುತ್ತಿಪ್ಪ. ಯಾರ್ಯಾರಲ್ಲಿ ಮನೆಯಲ್ಲಿ ಪುತ್ರೋತ್ಸವ ಆಗಬೇಕಾ, ಮಧ್ವರಾಯರ ಬಾಲಕ್ರೀಡೆ ನಿತ್ಯ ಓದಿ ಚೆನ್ನಾಗಿರುತ್ತೆ. ಇನ್ನು ಹೇಳುತ್ತಾರೆ, ಶರಚಾಪ ಗದಪದುಮ ಎರಡೊಂದು ತೀರ್ಥಗಳು ಇರುತ್ತಿಪ್ಪ ವಾಸುದೇವನೆಂಬೋ ನಾಮಾನ ಸರೋವರದಲ್ಲಿ ನಿಂತು ಸ್ತೋತ್ರ ಮಾಡಿದ ನರಗೆ ವಿರಜೆಯಲ್ಲಿ ಸ್ನಾನ ಸಂದೇಹದಿಂದ. ಶರ ಚಾಪ ಗದ ಪದುಮ ನಾಲ್ಕು ತೀರ್ಥ ವಿಶೇಷವಾಗಿ ಆ ಸನ್ನಿಧಾನ ಇರುವುದರಲ್ಲಿ ಪಾದಕದಲ್ಲಿರುವ ವಾಸುದೇವ ತೀರ್ಥ ಆ ಸರೋವರದಲ್ಲಿ ನಿಂದು ಅಪ್ಪ ಇಂಥ ವಿಶೇಷವಾದ ಸರೋವರ ಅಂತ ಯಾರು ಸ್ತೋತ್ರ ಮಾಡುತ್ತಾರೋ ಅವರಿಗೆ ವಿರಜ ಸ್ನಾನ ಬರುತ್ತೆ ಸಂಶಯ ಇಲ್ಲ ಅಂದ್ರು. ಯಾವಾಗ ಮಾಡೋಣ, ಇನ್ನಾಗೂ ಮಾಡೋಣ. ಒಂದ್ಸಲ ಹೋಗಿ ಬಂದಿದ್ದೀರಲ್ಲ, ವಾಸುದೇವ ತೀರ್ಥದ ಕಲ್ಪನೆ ಇದೆಯಲ್ಲ, ನಿತ್ಯ ಮನಸ್ಸಿನಲ್ಲಿ ವಾಸುದೇವ ತೀರ್ಥದಲ್ಲಿ ಸ್ನಾನ ಮಾಡೋಣ, ಮಾಡಿ ಸ್ತೋತ್ರ ಮಾಡೋಣ. ಮುಂದೆ ಹೇಳುತ್ತಾರೆ, ಜನಿಸಿ ಮೊದಲು ಮಹಾಗದರಿಗೆ ಬೋಧಾರಂಭ ಎಣಿಕೆ ಇಲ್ಲದ ಚರಿತೆ ಅನುದಿನದಲ್ಲಿ ಗುಣಿಸಿ ಗುಣದಲ್ಲಿ ತಿಳಿದು ಕೀರ್ತನೆಯ ನೆಸಗಿದ ಮನುಜರಿಗೆ ಸತ್ಕೀರ್ತಿ ಬರುವುದಯ್ಯ. ಆ ಹುಟ್ಟಿದಾದ್ರಿಂದ ಮಹಾಬದರಿಗೆ ಹೋಗಿ ಬರುವವರಿಗೆ ಏನು ಎಣಿಕೆ ಇಲ್ಲದ ಚರಿತೆ ಇದೆ, ಇದನ್ನ ಅನುದಿನದಲ್ಲಿ ಗುಣಿಸಿ ಗುಣದಲ್ಲಿ ಅಂದ್ರೆ ಅರ್ಥ ಅಲ್ಲಿ ಬಿಡಿಸ್ತೇನೆ. ಆ ಮಧ್ವರಾಯರು ಹೀಗೆ ಮಾಡಿದ್ರು, ಅಷ್ಟು ಸಾಲದು ಅಂದ್ರು ವಿಜಯರಾಯರು. ಮಧ್ವರಾಯರೊಳಗೆ ಮಧ್ವ ನಾಮಕನಾಗಿ ಅವರ ಬಿಂಬಮೂರ್ತಿ ಇದ್ದುಕೊಂಡು ಅವರಿಂದ ಇಂಥ ಕಾರ್ಯ ಮಾಡಿಸಿದ ಅಂತ ಚಿಂತನೆ ಮಾಡಿದರೆ ಸತ್ಕೀರ್ತಿ ಬರುವುದಯ್ಯ. ಇನ್ನು ಹೇಳುತ್ತಾರೆ, ಮಧ್ವ ಮಧ್ವ ಎಂಬ ನಾಮವನ್ನು ನುಡಿದರೆ ಬದ್ಧವಾಗಿದ್ದ ಭವಾಗ್ನಿಯಿಂದ ಎದ್ದು ಕಡೆಗೆ ಬಿಟ್ಟು ಸಂಚಿತ ಗಾಮಿಯಿಂದ ಗೆದ್ದು ಚರ್ಮ ದೇಹದಿಂದ ನಲಿವ. ಅಲ್ಲಿ ಪ್ರಾಸಕ್ಕೆ ಚರಾಮ ಅಂತ ಹಾಕಲು ಚರ್ಮ ಅಂತ ಹಾಕಿದ್ದಾರೆ. ಚರ್ಮ ದೇಹದಿಂದ ನಲಿವ ಅಂದರೆ ಹೇಳುತ್ತಾರೆ, ಮಧ್ವ ಮಧ್ವ ಅಂತ ನಾಮವನ್ನು ನಿತ್ಯ ನುಡಿದರೆ ಭವಾಗ್ನಿಯಿಂದ ಎದ್ದು ಕಡೆಗೆ ಬಿದ್ದು ಸಂಚಿತ ಆಗಾಮಿ ಕಳಕೊಂಡು ಅಪರೋಕ್ಷ ಜ್ಞಾನಿಯಾಗಿ ನಂತರ ಪಾರ್ಥವನ್ನ ಗೆದ್ದು ಚರಮ ದೇಹ ಕೊನೆ ದೇಹದಿಂದ ನಲಿವ. ಶ್ರೀ ಪೂರ್ಣ ಬೋಧ ಗುರು ಗುರುಶೇಖರ ಸುಗುಣಧಾಮ ಆಪನ್ನ ಪರಿಪಾಲ ಅಮೃತ ಪರದ. ಪೂರ್ಣ ಬೋಧ ಗುರು ಎಂಥವರು, ಗುರುಶೇಖರ ಗುರುಗಳಿಗೆ ನಿಯಾಮಕರು, ಸುಗುಣಧಾಮ ಒಳ್ಳೆ ಗುಣಗಳಿಗೆ ಆಕರ ಮಧ್ವರಾಯರು. ಆಪನ್ನ ಪರಿಪಾಲ, ಯಾರು ಶರಣಾಗತರಾಗ್ತಾರೆ ಅವರನ್ನ ರಕ್ಷಣೆ ಮಾಡತಕ್ಕಂಥವರು. ಅಮೃತ ಫಲದ, ಅಮೃತ ವೃತ್ತಿ ಇಲ್ಲದಂತಹ ಶಾಸ್ತ್ರ, ಆ ಶಾಸ್ತ್ರವನ್ನು ಕೊಡುವಂಥವರು. ವ್ಯಾಪೃತ ನಾನಸ್ಥಾನ ಹನುಮ ಭೀಮ, ಹನುಮ ಭೀಮ ರೂಪದಿಂದ ಎಲ್ಲಾ ಸ್ಥಾನಗಳಲ್ಲಿ ವ್ಯಾಪ್ತರಾಗಿದ್ದಾರೆ. ಸರ್ವ ರೂಪಾತ್ಮಕ ಪ್ರಾಣ ಭಾರತೀಶ, ಎಲ್ಲ ಪದಾರ್ಥಗಳಲ್ಲಿ ಎಲ್ಲಾ ಕಡೆ ಆಯಾ ರೂಪದಲ್ಲಿ ನಿಂತಿರುವ ಮುಖ್ಯ ಪ್ರಾಣ ದೇವರಿಗೆ ನಮಸ್ಕಾರ ಮಾಡುತ್ತಿದ್ದಾರೆ. ಮುಂದೆ ಹೇಳುತ್ತಾರೆ, ಕೇಳಿ ಹರುಷಿತರಾಗಿ ಈ ಚರಿತ್ರೆಯನ್ನು ಕೇಳಿ ಸಂತೋಷಪಟ್ಟು
ಬಂದ ವೈಭವದಂತೆ ಕಾಲ ಹಿಂದಳಿಯದೆ ನಿತ್ಯದಲ್ಲಿ. ಈ ರೀತಿಯಾಗಿ ವಿಶೇಷವಾಗಿ ಆಚಾರ್ಯ ವೈಭವದಿಂದ ಬಂದರಲ್ಲ, ಅವರು ನಿತ್ಯದಲ್ಲಿ ಶಿಲೆಯಲ್ಲಿ ವಾಸವಾಗಿರಲೆಂದು ಬೇಡಲ ಮೌನಿಯನು ಮೌಳಿಯನ್ನು ತೂಗಿ ಸರ್ವರು ನಿಂತರು. ಇದೊಂದು ವಿಶೇಷ ಉಂಟಾಗಿ ಆಚಾರ್ಯರನ್ನ ಪ್ರಾರ್ಥನೆ ಮಾಡಿದರಂತೆ, ನೀವಿರಬೇಕು. ಅದಕ್ಕೆ ಆ ಶಿಲೆಯಲ್ಲಿ ನಿಂತರಂತೆ, ಎಲ್ಲಿ ಪಾದದ ಅಚ್ಚು ಮೂಡಿದೆ ಅಲ್ಲಿ ಮಧ್ವರಾಯರು ನಿಂತರು. ಆ ನಿಂತದ್ದನ್ನು ನೋಡಿ ನಮಗೆ ಕಾಣಬೇಕು ಅಂತ ಒಂದು ಮೂರ್ತಿಯನ್ನ ಇಟ್ಟರು ಯಾರು? ವಾದಿರಾಜರು. ವಾದಿರಾಜರು ಮೂರ್ತಿಯನ್ನಿಟ್ಟು ಪ್ರತಿಷ್ಠಾ ಮಾಡಲಿಲ್ಲ. ಮೊದಲೇ ಮಧ್ವರಾಯರು ಆ ಶಿಲೆಯಲ್ಲಿ ಬಂದು ಕೂತಿದ್ರು, ಅದಕ್ಕೆ ಆಕೃತಿಯನ್ನು ಕೊಟ್ಟು ನಮಗೆ ಕಾಣುವಂತೆ ಮಾಡಿದ್ರು. ಎಲ್ಲ ದೇವತೆಗಳು ತಲೆದೂಗಿ ಅಲ್ಲಿ ನಿಂತರು ಅಂತ ಹೇಳುತ್ತಾರೆ. ಅದಕ್ಕೆ ಪಾಚಕಾಂಡನಲ್ಲ, ಪಾಚಕಾಂಡೋ ಹೆಸರು ಹೇಗೆ ಬಂತು ಅಂತ ಹೇಳುತ್ತಾರೆ. ಪುಂಜಕ ಸ್ಥಳ ಬಂದು ತಪವು ಮಾಡಲು ಕ್ಷೇತ್ರ ರಂಜನವಾಯಿತು ಇದೇ ನಾಮದಲ್ಲಿ. ಪುಂಜಕ ಸ್ಥಳೀ ಅಂತ ತಪಸರಾಸ್ತ್ರೀ, ಆಕೆ ವಿಶೇಷವಾಗಿ ತಪಸ್ಸು ಮಾಡಿದ್ದಕ್ಕೆ ಇದು ಪುಂಜಕ ಸ್ಥಳ ಅಥವಾ ಪಾದಕ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಕುಂಜರ ವರದ ನಮ್ಮ ನಿಜಯ ವಿಠಲ ನಂದಿ ಕಂಜವನು ಭಜಿಪ ಗುರರಾಜ ಜಯಂದು. ಆ ಕುಂಜರವರದ ಗಜವರದನಾಗಿರತಕ್ಕಂಥ ನಮ್ಮ ವಿಜಯ ವಿಠಲನ ಪಾದ ಕಮಲವನ್ನ ಭಜಿಸುವಂತ ಗುರುರಾಯ ಮಧ್ವರಾಯರಿಗೆ ಜಯವಾಗಲಿ ಅಂತ ವಿಶೇಷವಾದ ಮಧ್ವಾಚಾರ್ಯರ ಮೇಲೆ ವಿಜಯದಾಸರು ಮಾಡಿರತಕ್ಕಂಥ ಕೃತಿಯನ್ನ ನನಗೆ ಕೊಟ್ಟು ಚತುರ್ಥ ಕುಸುಮವಾಗಿ ಅರ್ಪಣೆ ಮಾಡುವ ಭಾಗ್ಯವನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ವಿಜಯರಾಯರ ಆರಾಧನೆ ಮಾಡಿ ಆ ಬಲದಿಂದ ಮಧ್ವ ಪುರಂದರ ಉತ್ಸವವನ್ನ ಮಾಡುತ್ತಿದ್ದಾರೆ ನಮ್ಮ ಮೈಸೂರು ರಾಮಚಂದ್ರಾಚಾರ್ಯರು. ಅವರಿಗೆ ಇನ್ನಷ್ಟು ಶಕ್ತಿ, ಇನ್ನಷ್ಟು ಭಕ್ತಿ, ಇನ್ನಷ್ಟು ಸಾಧನೆ, ಎಲ್ಲರ ಸಹಕಾರ ಸೆಟ್ಟು ಇನ್ನೂ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮಗಳು ನಡೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಕುರಿತು ಒಂದು ಚಿಕ್ಕ ಕಥೆ ಹೇಳಿದೆ. ಒಬ್ಬ ರಾಜ ಮಂತ್ರಿಯನ್ನ ಕೇಳಿದ, ಅಂಗೈಯಲ್ಲಿ ಕೂದಲು ಯಾಕಿಲ್ಲ ನಿನಗೆ? ಅಂದ, ನನಗೂ ಇಲ್ಲ. ನನಗೂ ಇಲ್ಲ, ನಿನಗೂ ಇಲ್ಲ, ಎಲ್ಲ ಕಡೆ ಕೂದಲಿದೆ, ಅಂಗೈಯಲ್ಲಿ ಯಾಕಿಲ್ಲ? ಅವಾಗ ಹೇಳಿದ, ಅಲ್ಲ ರಾಜ, ನೀನು ಕೊಟ್ಟು ಕೊಟ್ಟು ದಾನ ನಿನ್ನ ಕೈಯಲ್ಲಿ ಕೂದಲೇ ಇಲ್ಲ ಆಯಿತು. ನಿನ್ನ ಕೈಯಲ್ಲಿ ಯಾಕೆ? ನೀ ಕೊಟ್ಟ ತಗೊಂಡ ತಗೊಂಡ ನಮ್ಮ ಕೈಯಲ್ಲಿ ಕೂಡಲಿಲ್ಲ. ಆತರ ನಮ್ಮ ಮೈಸೂರು ರಾಮಚಂದ್ರಾಚಾರ್ಯರು ವಿಶೇಷವಾಗಿ ಅವರು ಕೊಡುವ ಪುಸ್ತಕಗಳು ಏನು ಭಾರ ಇರುತ್ತೆ ಅದು ತಗೊಂಡು ತಗೊಂಡು ಎಲ್ಲರ ಮನೆಯಲ್ಲಿ ಲೈಬ್ರರಿಗಳೇ ಆಗಿಬಿಟ್ಟಿವೆ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಕಾರ್ಯವನ್ನು ಮಾಡುತ್ತಿದ್ದಾರೆ. ಜಗತ್ತಿಗೆ ಆದರ್ಶಪ್ರಾಯರು ಒಬ್ಬ ವ್ಯಕ್ತಿ. ಒಬ್ಬ ವ್ಯಕ್ತಿಗೆ ಯಾರಾದರೂ ಅಭಿಮಾನಿಗಳ ಸಂಘ ಅಂತ ಕಟ್ಟಿದ್ರೆ ಅದು ವೈದಿಕ ಪ್ರಪಂಚದಲ್ಲಿ ಅದು ನಮ್ಮ ಮೈಸೂರು ರಾಮಚಂದ್ರಾಚಾರ್ಯರು. ಅವರಿಗೆ ಅಭಿಮಾನಿಗಳ ಸಂಘ, ಅವರ ಮಾತು ಹೇಳಿದರೆ ಮತ್ತು ಚಕಾರವೆತ್ತದೆ ಮಾತನ್ನ ನಡೆಸುವ ಗುಂಪು ಅವರ ಹಿಂದೇ ಗೊತ್ತಿರುತ್ತೆ. ಆ ರೀತಿಯಲ್ಲಿ ವಿಜಯ ವಿಠಲ ಸ್ವಾಮಿ ಅವರಲ್ಲಿ ನಿಂತು ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಗುರುಗಳ ಅನುಗ್ರಹದಿಂದ ಅವರಿಗೆ ಒಳ್ಳೆಯದಾಗಲಿ, ಗುರುಗಳ ಅನುಗ್ರಹದಿಂದ ನನಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಂ ಪೂಜ್ಯ ಆಚಾರ್ಯರಿಗೆ ಸರಕಾರ ಪ್ರಧಾನ ಮಾಡಿ ಸಲ್ಲಿಸುತ್ತಾ ಅವರಿಗೆ ಕೊಟ್ಟ ಸಮಯ ಸಮಯ